ನಮಸ್ಕಾರ ಶುಭಶ್ರೀ ಜ್ಯೋತಿಷಾಲಯ ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯ ನಡೆಸಿಕೊಂಡು ಬರ್ತಾ ಇದ್ದೀವಿ ನಮ್ಮ ವಿಶೇಷ ಅಂದ್ರೆ ನಮ್ಮಲ್ಲಿ ಇರತಕ್ಕಂತ ಜ್ಯೋತಿಷಿಗಳು ಬಹಳ ಪರಿಣಿತರು ತಿಳಿದಂತವರು ಮತ್ತು ಪಿಎಚ್ಡಿ ಮಾಡಿದಂತವರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಪರಿಣಿತರು ನಮ್ಮಲ್ಲಿ ಇದ್ದಾರೆ ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವು ಏನು ಹೇಳ್ತೀರಾ ಅಂದ್ರೆ ಅವರ ರಾಶಿಗೆ ಅನುಗುಣವಾಗಿ ಅರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್ ಇದನ್ನ ವಿಶೇಷವಾಗಿ ಯಾವ ರೀತಿ ದರ್ಸಬೇಕು ಯಾವ ಎಷ್ಟು ದರ್ಸಬೇಕು ಅನ್ನೋದನ್ನ ನಮ್ಮ ಜ್ಯೋತಿಷಿಗಳು ಬಹಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಜ್ಯೋತಿಷಿಗಳ ವಿಶೇಷಗಳು ಅಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರು ಇದ್ದಾರೆ ನಮ್ಮಲ್ಲಿ ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಇಲ್ಲಿ ಅವರವರ ಇದು ದೋಷದ ಕಾರಣಗಳವಾಗಿ ಒಂದು ವಿಗ್ರಹ ಇರಬಹುದು ಒಂದು ಯಂತ್ರ ಇರಬಹುದು ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿ ಕೊಡುವಂತ ವ್ಯವಸ್ಥೆ ಇದೆ ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗತಕ್ಕಂತ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ ಇವರು ಸುರೇಶ್ ಕುಮಾರ್ ಶರ್ಮಾ ಅವರು ನಮ್ಮ ಜ್ಯೋತಿಷ್ಯಾಲಯದ ವಿಶೇಷ ವಾಸ್ತು ತಜ್ಞರು ಮತ್ತು ಸಂಖ್ಯಾಶಾಸ್ತ್ರ ತಜ್ಞರು ಸಹ ಹೌದು ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ ನಮಸ್ಕಾರ ಶುಭಶ್ರೀ ಜ್ಯೋತಿಷ್ಯ ಫಲಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾರಾಯಣಂ ಸೂರ್ಯನಾರಾಯಣಂ ಅರ್ಕನಾರಾಯಣಂ ಪೂರ್ಣನಾರಾಯಣಂ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ವಾಸ್ತುಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ವಾಸ್ತುಶಾಸ್ತ್ರ ಹಾಗೆ ವಿಶೇಷವಾಗಿರುವಂಥ ಕೇರಳದಲ್ಲಿ ಬರುವಂಥ ಭಗವತಿ ಒಂದು ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಯಾವ ರೀತಿಯಾಗಿ ಮನೆಯಲ್ಲಿ ಇರುವಂಥ ದೋಷಗಳನ್ನು ಯಾವ ರೀತಿಯಾಗಿ ನಾವು ಪರಿಹರಿಸ್ಕೊಬೋದು ಅಂತ ಪರಿಹಾರ ವಿಭಾಗದಲ್ಲಿ ತಿಳಿಸ್ಕೊಡ್ತೀನಿ ಪರಿಹಾರ ಒಂದು ವಿಭಾಗ ಆಯಿತು ಅಂದರೆ ಯಾತಕ್ಕೆ ನಾವು ತಪ್ಪನ್ನು ಮಾಡ್ಕೊಬೇಕು ತಪ್ಪು ಮಾಡಿದಾಗಲೇ ಅದಕ್ಕೆ ಪರಿಹಾರಕ್ಕೆ ಹೋಗಬೇಕಾಗುತ್ತೆ ತಪ್ಪು ಮಾಡಿಕೊಳ್ಳದೇ ಹೇಗೆ ಸರಿಪಡಿಸ್ಕೊಳ್ಳೋದು ಅಥವಾ ಸರಿ ಇಲ್ಲದೇ ಇದ್ರನ್ನ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಒಂದು ಭಾಗ ಆಯಿತು ಅಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೇ ಅದ್ರ ಬಗ್ಗೆ ಒಂದು ಅರಿವಿರೋರ ಹತ್ರ ನಾವು ಚರ್ಚೆ ಮಾಡಿ ಆ ಒಂದು ಭಾಗದಲ್ಲಿ ಎಲ್ಲೆಲ್ಲಿ ಏನೇನು ಇರಬೇಕು ಯಾವುದಿರಬೇಕು ಯಾವುದಿರಬಾರ್ದು ಅಂತ ಮೊದಲೇ ತಿಳ್ಕೊಂಡ್ರೆ ಅದ್ರ ಪ್ರಕಾರ ಮನೆ ಕಟ್ಕೊಂಡ್ಬಿಟ್ರೆ ಸುಲಭ ಆಗೋಗುತ್ತೆ ಸೊ ಇದಕ್ಕೋಸ್ಕರ ಆಮೇಲೆ ತೊಂದರೆ ಆಯಿತು ಅಂತ ಯಾಕೆ ಯೋಚನೆ ಮಾಡಬೇಕು ಸೊ ಆ ವಿಶೇಷವಾಗಿರೋವಂಥ ಜ್ಞಾನದ ಬಗ್ಗೆ ಅಂದರೆ ವಾಸ್ತುಶಾಸ್ತ್ರದಲ್ಲಿ ಏನೇನು ಹೇಳುತ್ತೆ ಅದನ್ನು ನನ್ನ ಮನೆಯಲ್ಲಿ ನಾನು ಆ ಒಂದು ಭಾಗದಲ್ಲಿ ಅದನ್ನು ಇಟ್ಕೊಂಡಾಗ ಅಥವಾ ಮನೆಯನ್ನು ಕಟ್ಟಿಕೊಂಡಾಗ ಅನುಕೂಲ ಯಾವ ರೀತಿ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಡ್ತೀನಿ ಯಾವಾಗಲೂ ಬರೀ ತಪ್ಪಾಗೋಗಿದೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋ ತಿಳ್ಕೊಳ್ಳೋ ಬದಲು ಹೇಗೆ ಸರಿ ಇತ್ತು ಅಂದರೆ ನನಗೆ ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡೋಣ ಹಾಗೆಯೇ ನಾನು ಆಲ್ರೆಡಿ ಮನೆ ಕಟ್ಕೊಂಡಾಗೋಗಿದೆ ಇದ್ರ ಬಗ್ಗೆ ಅರಿವಿರಲಿಲ್ಲ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋಣ ಅದ್ರ ಬಗ್ಗೆನೂ ಚಿಂತನೆ ಮಾಡೋಣ ಜೊತೆಗೆ ವಿಶೇಷವಾಗಿರುವಂಥ ದೇವಸ್ಥಾನದ ಬಗ್ಗೆ ಭಗವತಿ ದೇವಸ್ಥಾನದ ಬಗ್ಗೆನೂ ಮಾತಾಡ್ತೀನಿ ಇದೆಲ್ಲವೂ ಕೂಡ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮಗೆ ವಾಸ್ತು ಪ್ರಕಾರವಾಗಿ ಬರುವಂಥ ಅನುಕೂಲಗಳು ಅನುಕೂಲಕ್ಕೋಸ್ಕರನೇ ಇರುವಂಥದ್ದು ಯಾವುದೇ ಶಾಸ್ತ್ರಗಳು ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು ವಾಸ್ತುಶಿಲ್ಪಶಾಸ್ತ್ರ ಇರ್ಬೋದು ಅಥವಾ ಇನ್ನಿತರ ಯಾವುದು ಸಂಖ್ಯಾಶಾಸ್ತ್ರ ಇರ್ಬೋದು ನನ್ನ ಮೊಬೈಲ್ ಸಂಖ್ಯಾಶಾಸ್ತ್ರ ಅಂತಲೂ ಹೇಳ್ತೀನಿ ಅದಿರ್ಬೋದು ಪ್ರತಿಯೊಂದು ಕೂಡ ಮನುಷ್ಯನಿಗೆ ಅನುಕೂಲ ಮಾಡಿಕೊಡೋದಕ್ಕೇ ಇರೋವಂಥದ್ದು ಇವತ್ತು ನಮ್ಮಲ್ಲಿ ಇರೋವಂಥ ಟೆಕ್ನಾಲಜಿ ಕೂಡ ಪ್ರತಿಯೊಂದು ಕೂಡ ಒಂದು ರೀತಿಯಾಗಿ ಮನುಷ್ಯನ ಜೀವನಕ್ಕೆ ಒಂದು ಕಂಫರ್ಟಬಲ್ ಲೈಫ್ ಕಂಫರ್ಟಬಲ್ ಝೋನ್ ಅಂತ ಏನು ಕರಿತೀವಿ ಆ ಕಂಫರ್ಟಬಲ್ ಝೋನ್ಸ್ನ ಕೊಡೋದಕ್ಕೆ ಇರೋದು ಹಾಗೆಯೇ
ಶಾಸ್ತ್ರ ವಾಸ್ತುಶಾಸ್ತ್ರದಲ್ಲೂ ಕೂಡ ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಆರೋಗ್ಯ, ಒಂದು ನೆಮ್ಮದಿ, ಇನ್ನೊಂದು ಐಶ್ವರ್ಯ. ಮೆಟಲಿಸ್ಟಿಕ್ ಲೈಫ್ ಅಂತ ಕರಿತೇವೆ. ಅಂದರೆ ಈ ಭೌತಿಕ ಲೋಕದಲ್ಲಿ ನನಗೆ ಏನೇನು ಬೇಕೋ ಅದನ್ನು ಪಡೆಯೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಈ ವಾಸ್ತುಶಾಸ್ತ್ರ. ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಆವಾಗ ಇನ್ನೂ ಸುಲಭವಾಗಿ ಅರ್ಥ ಆಗತ್ತೆ ಅಂತ ಅನ್ಕೊತೀನಿ. ಉದಾಹರಣೆಗೆ ಒಂದು ಸೈಟನ್ನು ತಗೊಳ್ಳೋಣ, ಒಂದು ಮೆಷರ್ಮೆಂಟ್ ಕೂಡ ತಗೊಳ್ಳೋಣ. ಅದನ್ನು ಯಾವ ರೀತಿಯಾಗಿ ನಾವು ಡಿವೈಡ್ ಮಾಡಬೇಕು, ಭಾಗಿಸ್ಕೊಬೇಕು, ಆ ಭಾಗಿಸ್ಕೊಂಡಾಗ ಬರೋವಂಥದ್ದನ್ನು ನಾವು ಯಾವ ಭಾಗ ಅಂತ ಕರಿತೀವಿ, ಆ ಭಾಗದಲ್ಲಿ ಬರೋವಂಥ ಅನುಕೂಲತೆ ಏನು, ಏನು ಇರಬೇಕು, ಏನು ಇರಬಾರ್ದು ಬಗ್ಗೆ ಚರ್ಚೆ ಮಾಡೋಣ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ಗೋಸ್ಕರ ನಾನು 45 feet ಇರುವಂಥ 30-40 ಸೈಟ್ ಇರ್ಬೋದು, ಅಥವಾ ಮೀನ್ ಅದರ ಮೆಷರ್ಮೆಂಟ್ ಇರುವಂಥ 45x45 ಅನ್ನೋದನ್ನು ತೊಗೊತೀನಿ. ಯಾಕೆಂದರೆ ಡಿವಿಷನ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಸೇಮ್ ಮೆಥಡಾಲಜಿನ ನಿಮ್ಮ 30x40 ಇದ್ದರೂ ಸರಿ, 30x50 ಇದ್ದರೂ ಸರಿ, 100x40 ಇದ್ದರೂ ಸರಿ, 60x40 ಇದ್ದರೂ ಸರಿ, ಇನ್ನಿತರ ಯಾವುದೇ ಒಂದು ಸೈಟ್ ಇದ್ದರೂ ಅಂದರೂ ಕೂಡ ನೀವು ಈ ಒಂದು ನಾನು ಹೇಳುವಂಥ ಮೆಥಡಾಲಜಿನ ನೀವು ನಿಮ್ಮ ಮನೆಗೆ ಅಪ್ಲೈ ಮಾಡ್ಕೊಂತು ಅಂತ ಹೇಳಿದ್ರೆ ಬಹಳ ಸುಲಭ ಅಂತ ಹೇಳ್ತೇನೆ. ಫಾರ್ ಜನರಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ಗೆ ನಾನು ತೊಗೊಂಡಿರೋದು 45x45 ಇರೋವಂಥ ಒಂದು ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಲೆಟ್ ಅಸ್ ಇಮ್ಯಾಜಿನ್ ಅಥವಾ ಒಂದು ಉದಾಹರಣೆಗೆ ತೊಗೊಂಡಿದ್ದೇನೆ. ಇದನ್ನು ನಾನು 3 ಡಿವೈಡ್ ಮಾಡ್ತಾ ಇದ್ದೇನೆ, 3 ಭಾಗಗಳಾಗಿ ವಿಂಗಡಿಸ್ತಾ ಇದ್ದೇನೆ. ಅಂದರೆ 15 ಅಡಿ 15 ಅಡಿ 15 ಅಡಿ ಯಾವ ಕಡೆ, ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೂ ಕೂಡ 45 ಬಂದಿರೋದ್ರಿಂದ ಮತ್ತೆ ಅಲ್ಲೂ ಕೂಡ 45 ಅಂದರೆ 15 15 15 ಬಂತು. ಅಂದರೆ ಒಂದು ಭಾಗ ಅಂತ ಇಟ್ಕೊಂಡ್ರೆ ಅಂದರೆ ಈಶಾನ್ಯದ ಭಾಗ ಅಂತ ಕರಿತೇವೆ. ಫಸ್ಟ್ ಡಿವಿಷನ್ ಮಾಡಿದಾಗ ಪೂರ್ವ ದಿಕ್ಕಲ್ಲಿರುವಂಥ ಒಂದು ಮನೆ ಅಂತಲೇ ಅಸಂಪ್ಷನ್ ಮಾಡ್ಕೊಳ್ಳೋದು. ಈ ಪೂರ್ವ ದಿಕ್ಕಲ್ಲಿ ಬರುವಂಥದ್ದು ನೀವು ಸೂರ್ಯವನ್ನು ನೋಡ್ತಿರ್ಬೇಕಾದ್ರೆ ನೋಡುವಂಥ ಒಂದು ದಿಕ್ಕು ಅಂತ ಕನ್ಸಿಡರ್ ಮಾಡ್ಕೊತೀನಿ. ಅದರಲ್ಲಿ ನೀವು ಮುಂದೆ ಕೂತ್ಕೊಂಡು ಸೂರ್ಯನ ನೋಡ್ತಿದ್ದೀನಿ ಅಂದರೆ ನಿಮ್ಮ ಎಡಗೈನ ಮೊದಲನೇ ಅಂದರೆ ಫಸ್ಟ್ ಪೋರ್ಷನ್ ಅಂತ ಬರುವಂಥದ್ದೇ ದೇವಮೂಲೆ ಅಂತ ಕರಿತೇವೆ. ಇದೆಲ್ಲರಿಗೂ ಗೊತ್ತಿರುವಂಥದ್ದು ದೇವಮೂಲೆ. ಅಂದರೆ ಇಲ್ಲಿ 15x15 ಅನ್ನೋ ಒಂದು ಮೆಷರ್ಮೆಂಟು ಅಲ್ಲಿವರೆಗೂ ನಿಮ್ಮ ದೇವಮೂಲೆ ಇರುತ್ತೆ. ಬರೀ ಒಂದು ದೇವರ ಮನೆಯನ್ನು ಮಾತ್ರ ಇಟ್ಕೊಂಡಿದ ತಕ್ಷಣ ಅಲ್ಲಿ ಆ ದೇವಮೂಲೆ ಅಂತ ಅಲ್ಲ, ನಿಮ್ಮ ಸೈಟಿನ ಮೆಷರ್ಮೆಂಟಿನ ಅಥವಾ ನಿಮ್ಮ ಮನೆಯ ಮೆಷರ್ಮೆಂಟಿನ, ಅದು ಉದಾಹರಣೆಗೆ 45x45 ಇರೋವಂಥ ಒಂದು ಕನ್ಸ್ಟ್ರಕ್ಟೆಡ್ ಒಂದು ಹೌಸು, ಆ ಹೌಸಲ್ಲಿ ಬರುವಂಥದ್ದು 15x15 ಫಸ್ಟ್ 15x15 ಈಸ್ ಯುವರ್ ದೇವಮೂಲೆ ಅಥವಾ ನಾರ್ತ್ ಈಸ್ಟ್ ಸೆಕ್ಟರ್ ಅಂತ ಕರಿತೀವಿ. ನಂತರ ಸೆಕೆಂಡ್ ಮರವೊಂದು ಸೆಂಟ್ರಲ್ನಲ್ಲಿ ಬರುವಂಥದ್ದು ಪೂರ್ವ ಅಂತ ಕರಿತೀವಿ. ಅಲ್ಲೂ ಕೂಡ 15 ಅಡಿ ಬೈ 15 ಬರುವಂಥದ್ದು ಪೂರ್ವ ಬರುತ್ತೆ. ಹಾಗೆಯೇ ಇನ್ನು ರಿಮೇನಿಂಗ್ 15x15 ಬರುವಂಥದ್ದು ಅಡುಗೆ ಮನೆ ಅಂತ ಕರಿತೇವೆ ಅಥವಾ ಅಗ್ನಿಮೂಲೆ ಅಂತ ಕರಿತೇವೆ. ಈ ಅಗ್ನಿಮೂಲೆಯಿಂದ ಪಕ್ಕದಲ್ಲಿ ಬರುವಂಥ ಇನ್ನು 15x15 ಅಡಿ ಇದು ನಿಮಗೆ ದಕ್ಷಿಣ ದಿಗ್ಭಾಗ ಆಗುತ್ತೆ. ಅದರ ಒಂದು ಪಕ್ಕದ 15x15 ಅಡಿ ಬರುವಂಥದ್ದು ನೈಋತ್ಯ ದಿಗ್ಭಾಗ ತಿಳ್ಕೊಳ್ಳಿ. ಎಲ್ಲರೂ ಕೂಡ ಇದನ್ನು ಕುಬೇರ ಮೂಲೆ ಕುಬೇರ ಮೂಲೆ ಅಂತ ಹೇಳ್ತೀರಾ, ಆದರೆ ಇರೋವಂಥದ್ದು ಇದು ನೈಋತಿ ಅಂತ ಕರಿತೀವಿ. ನೈಋತ್ಯ ದಿಗ್ಭಾಗ ಅಂದರೆ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಇರೋವಂಥ ಜಾಗ ಬಂದು ನಿಮಗೆ ನೈಋತ್ಯ ದಿಗ್ಭಾಗ ಅಂತ ಬರುತ್ತೆ. ನಾವು ನೋಡಿ ಎಲ್ಲವೂ ಕೂಡ ಏನು ಸರಿಯಾದ ರೀತಿಯಲ್ಲಿ ಇರುತ್ತೋ ಅದೊಂದು ತಿಳ್ಕೊಳ್ಳಿ. ಎಲ್ಲರೂ ಕೂಡ ಕುಬೇರ ಮೂಲೆ ಕುಬೇರ ಮೂಲೆ ಅಂತಾರಂತೆ ಹೇಳಿಬಿಟ್ಟು ನೀವು ಅದನ್ನು ಕುಬೇರ ಮೂಲೆ ಅಂತ ತಿಳ್ಕೊಳ್ಳೋದು ಬೇಡ, ಸರಿಯಾಗಿರೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಅದರ ಪಕ್ಕದಲ್ಲಿ ಬರೋವಂಥದ್ದನ್ನು ಪಶ್ಚಿಮ ದಿಗ್ಭಾಗ ಅಂತ, ಮತ್ತು 15x15 ಇಟ್ಸ್ ಎ ಪಶ್ಚಿಮ ಅಥವಾ ವೆಸ್ಟ್. ಅದರ ಪಕ್ಕದಲ್ಲಿ 15x15 ಬರೋವಂಥದ್ದು ವಾಯುವ್ಯ. ಈಗ ಬರೋವಂಥದ್ದು ನಾನು ಹೇಳುವಂಥದ್ದು ವಾಯುವ್ಯದಿಂದ ಪಕ್ಕದಲ್ಲಿ ಬರುವಂಥದ್ದು 15x15 ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇದು ಕುಬೇರ, ಉತ್ತರದಲ್ಲಿ ಬರುವಂಥದ್ದು ಕುಬೇರ ಅಂತ.
ಸೊ ಎಲ್ಲೋ ಒಂದು ಕಡೆ ಯಾರು ಎಲ್ಲಿ ಏನು ಹೇಳ್ಕೊಟ್ಟು ಎಲ್ಲಿ ಏನು ಮಿಸ್ ಆಯ್ತು ನನಗಂತೂ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಕೂಡ ಕುಬೇರ ಮೂಲೆ ಮೂಲೆ ಅಂತ ಹೇಳೋದು ಅದು ನೈರುತ್ಯ ದಿಗ್ಭಾಗವನ್ನ ಕುಬೇರ ಮೂಲೆ ಅಂತಾರೆ ಉತ್ತರ ದಿಗ್ಭಾಗದಲ್ಲಿ ಬರುವಂತದ್ದು ಕುಬೇರ ಸೊ ಹಾಗಾಗಿ ಉತ್ತರದಲ್ಲಿ ಬರುವಂತದ್ದು ಸಾಮಾನ್ಯವಾಗಿ ಕುಬೇರ ದಿಕ್ಕು ಕುಬೇರ ಇರುವ ವಾಸಸ್ಥಾನ ಅಂತ ಕರೆತ ಮತ್ತೆ ಅದರ ಪಕ್ಕದಲ್ಲಿ ಬರುವಂತದ್ದು ನಾವು ದೇವಮೂಲೆ ಅಂತ ಕರೆತದ್ದು ಈಶಾನ್ಯ ಮೂಲೆ ಅಂತ ಕರೀಬಹುದು ಸೊ ಹೀಗಾಗಿ ಮತ್ತೆ ಈ ಎಲ್ಲವುದರ ಮಧ್ಯೆ ಬರುವಂತದ್ದೇ ಬ್ರಹ್ಮಸ್ಥಳ ಸೊ ಈ ಬ್ರಹ್ಮಸ್ಥಳದಲ್ಲಿ ಅತ್ಯಂತ ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂತದ್ದು ಇದು ಉಗಮ ಸ್ಥಾನ ಅಂತ ಕರೀತೇವೆ ಏನು ಉಗಮ ಸ್ಥಾನ ಅಂದ್ರೆ ಶಕ್ತಿಯ ಒಂದು ಉಗಮ ಸ್ಥಾನ ಅಂತ ಯಾವ ಶಕ್ತಿ ನಾವು ನಾಲ್ಕು ಒಂದು ಬೌಂಡರಿಗಳನ್ನು ಅಂತ ನೋಡ್ಕೊಂಡ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಬರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ನ ಆ ಒಂದು ಎಲ್ಲಿಂದ ಜನರೇಟ್ ಆಗುತ್ತೆ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ರೆ ಈ ಮಧ್ಯದಲ್ಲಿರುವಂತ ಬ್ರಹ್ಮಸ್ಥಳ ಸೋ ನಮಗೆಲ್ಲರಿಗೂ ಗೊತ್ತಿದೆ ಅರ್ತ್ ಇಸ್ ಸ್ಪಿನ್ನಿಂಗ್ ಆರ್ ರೊಟೇಟಿಂಗ್ ಅಂತ ಹೇಳ್ತೇವೆ ಸೋ ಯಾವಾಗ ಇದು ರೊಟೇಷನ್ ಆಗ್ತಾ ಬರುತ್ತೋ ಅಲ್ಲಿ ಒಂದು ಬರುವಂತ ಒಂದು ಘರ್ಷಣೆ ಸ್ಪಿನ್ನಿಂಗ್ ಮೋಷನ್ ಅಂತ ಸೈನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಎರಡು ಕೈಗಳನ್ನು ನಾವು ರಬ್ಬು ಮಾಡ್ತಾ ಇದ್ರೆ ಉತ್ಪಾದನೆ ಆಗುವಂತದ್ದೇ ಹೀಟ್ ಅಂತ ಕರಿತೇವೆ ಬಿಸಿ ಆಗುತ್ತೆ ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ವಸ್ತುಗಳನ್ನು ಕೂಡ ಅದು ರೊಟೇಷನ್ ಫಾರ್ಮೇಷನ್ ಅಲ್ಲಿ ಪ್ರಾರಂಭ ಆದಾಗ ಅದರಿಂದ ಏನಾದರೂ ಒಂದು ಜನರೇಷನ್ ಉತ್ಪಾದನೆ ಆಗೋದಕ್ಕೆ ಪ್ರಾರಂಭ ಆಗೋದಕ್ಕೆ ಆಗತ್ತೆ ಇದು ಸೈನ್ಸ್ ಹಾಗೇನೆ ನಮ್ಮ ಭೂಮಿ ಈಸ್ ರೊಟೇಟಿಂಗ್ ಸ್ಪಿನ್ನಿಂಗ್ ಆ ಸ್ಪಿನ್ ಆದ ರೊಟೇಟ್ ಆದಾಗ ಬರೋ ಅಂತ ಒಂದು ಶಕ್ತಿ ಇಲ್ಲಿ ಏನು ಬರುತ್ತೆ ಅಂದರೆ ಲೈಟ್ ಉತ್ಪಾದನೆ ಆಗುತ್ತೆ ಜೊತೆಗೆ ಸೌಂಡ್ ಕೂಡ ಲಿಬರೇಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಒಂದು ರೊಟೇಷನ್ ಆಗ್ತಾ 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 ಇವಾಗ ನೋಡಿ ನಿಮ್ಮ ಒಂದು ಫ್ಯಾನ್ ತೊಗೊಬೋದು ಫ್ಯಾನ್ ಒಂದು ಮೂರು ರೆಕ್ಕೆ ಅಥವಾ ನಾಲ್ಕು ರೆಕ್ಕೆ ಇರೋದು ಅದು ಸ್ಪೀಡಾಗಿ ರೊಟೇಷನ್ ಆಗ್ತಾ ಇತ್ತು ಅಂದರೆ ಇಟ್ಸ್ ಅ ಸರ್ಕ್ಯುಲರ್ ಫಾರ್ಮೇಷನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಸರ್ಕ್ಯುಲರ್ ಫಾರ್ಮೇಷನ್ ಆಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಗಾಳಿ ಕೂಡ ಬರುವಂಥದ್ದು ಪ್ರಾರಂಭ ಆಗುತ್ತೆ ಸೊ ಹಾಗಾಗಿ ಈ ಓಮ್ ಲೈಟ್ ಓಮ್ ಸೌಂಡ್ ಜೊತೆಗೆ ಬರುವಂಥದ್ದು ಆ ಗಾಳಿ ಬಗ್ಗೆ ಮಾತಾಡ್ತೀನಿ ನಾನು ವೈಜ್ಞಾನಿಕ ರೀತಿಯಲ್ಲಿ ಈ ಒಂದು ವಾಸ್ತುಶಾಸ್ತ್ರದ ಬಗ್ಗೆ ವಿರಾಮಕ್ಕೆ ಮುಂಚೆ ಕೂಡ ಮಾತಾಡ್ತಿದ್ದೆ ವಿರಾಮದ ನಂತರ ಮತ್ತೆ ಮಾತಾಡುವಂಥದ್ದು ಯಾವ ರೀತಿಯಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ಪಂಚಭೂತಗಳು ಅಡಕವಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಲೋ 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 ಹಾ ನಮಸ್ತೆ ಹೇಳಿ ನಮಸ್ತೆ ಗುರುಜಿ ಹೇಳಿ ನಮ್ಮ ಮಗಳ ಬಗ್ಗೆ ಕೇಳಬೇಕು ಯಾವ ವಿಚಾರವಾಗಿ ಮದುವೆ ಬಗ್ಗೆ ಅಂತ ಶತಪುಷ್ಪ ನಕ್ಷತ್ರ ಕುಂಭ ರಾಶಿ ಡೇಟ್ ಆಫ್ ಬರ್ತ್ ಹೇಳಿ 25/9/96 ಬುಧವಾರ ಎಲ್ಲಿ ಇರೋದು ನೀವು ಹಲೋ ಎಲ್ಲಿದ್ದೀರಾ ನೀವು ಓಕೆ ನೋಡಿ ಓಕೆ ಫೈನ್ ಸೊ ಮದುವೆ ವಿಶೇಷವಾಗಿ ಮದುವೆಗೆ ಅನುಗ್ರಹ ಆಗೋದಕ್ಕೆ ನೀವು ಒಂದು ಸಣ್ಣದಾಗಿರುವಂಥ ಒಂದು ನಾಗ ಒಂದು ಆರಾಧನೆಯನ್ನು ಮಾಡ್ತು ಅಂದರೆ ನಿಮ್ಮ ಮಗಳಿಗೆ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಅನುಕೂಲ ಆಗುತ್ತೆ ನಾಗಸ್ತೋತ್ರ ಅಂತ ಬರುತ್ತೆ ಲಯಸ್ತೋತ್ರ ಅಂತ ಬರುತ್ತೆ ಇದನ್ನು ಪಠನೆ ಮಾಡ್ತಾ 21 ದಿನ ಮಾಡ್ತು ಅಂತ ಹೇಳಿದ್ರೆ ಮತ್ತು ಸಂಕಲ್ಪ ಮಾಡ್ಕೊಂಡು ಮಾಡ್ತು ಅಂದರೆ ವಿಶೇಷವಾಗಿ ಯಾವ ರೀತಿಯಾಗಿರುವಂಥ ಒಂದು ಸೋಲ್ಮೇಟ್ ಅಂತ ಕರಿತೀವಿ ಆ ಸೋಲ್ಮೇಟ್ ಸಿಗೋದಕ್ಕೆ ಅನುಕೂಲ ಆಗುತ್ತೆ ಇದನ್ನು ಆದಷ್ಟು 21 ದಿನ ನಿಮ್ಮ ಮಗಳ ಕೈಯಲ್ಲೇ ಪಠನೆ ಮಾಡಿಸೋಕ್ಕೆ ಮಾಡಿ ಶೀಘ್ರದಲ್ಲಿ ನಾಗ ಲಯ ಸ್ತೋತ್ರ ಅಂತ ನಾಗ ಲಯ ಸ್ತೋತ್ರ ಅಂತ ಬರುತ್ತೆ ಅದನ್ನು ಪಠನೆ ಮಾಡಬೇಕು ವಿಶೇಷವಾಗಿ ಒಂದು ನಾಗನ ಯಂತ್ರ ಕೂಡ ಬರುತ್ತೆ ಅದ್ರ ಮುಂದೆ ಏನು ಮಾಡ್ತು ಅಂತ ಹೇಳಿದ್ರೆ
ಅನ್ಕೊಂಡಿದ್ದು ಆಗತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ. ಹಾಗೆ ನಾನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ, ಬಹಳಷ್ಟು ಜನಕ್ಕೆ ಅನುಕೂಲ ಆಗಿದೆ, ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕಚೇರಿಗೆ ಭೇಟಿ ಮಾಡಿತು ಅಂದರೆ ಈ ಮಂತ್ರವನ್ನು ಕೂಡ ನಾನು ಕೊಡ್ತೀನಿ. ಅದನ್ನು ಜಪವನ್ನು ಮಾಡಿದ್ರೆ ಶೀಘ್ರದಲ್ಲಿ ಬೇಕಾಗಿರುವಂಥದ್ದು, ಇವತ್ತು ಮದುವೆ ಅನ್ನೋದು ಒಂದು ರೀತಿಯಾದಂಥ ಕಬ್ಬಿಣದ ಕಡಲೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಹಲ್ಲಿದ್ರೆ ಕಡಲೆ ಇರಲ್ಲ, ಕಡಲೆ ಇದ್ದರೆ ಹಲ್ಲಿರೋದಿಲ್ಲ. ಸೊ ಹಾಗಾಗಿ ಬೇಕಾಗಿರುವಂಥ ಸೋಲ್ಮೇಟ್, ಲೈಫ್ ಲಾಂಗ್ ಕೂಡ ಚೆನ್ನಾಗಿರುವಂಥ ಸೋಲ್ಮೇಟ್ ಸಿಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮಾಡಿಮ ಒಳ್ಳೆಯದಾಗಲಿ. ಸೊ ವೀಕ್ಷಕರೇ, ಯಾವುದೇ ಒಂದು ಮದುವೆ ಸಂಬಂಧ ವಿಚಾರ ಬಂದರೂ ಕೂಡ ಇದನ್ನು ನಾವು ಪರಿಹಾರವನ್ನು ಮಾಡ್ಕೊಬೋದು. ಸೊ ಹಾಗಾಗಿ ಈ ನಾಗ ಸ್ತೋತ್ರ ಅನ್ನೋದು, ಲಯ ಸ್ತೋತ್ರ ಅನ್ನೋದು ವಿಶೇಷವಾಗಿರುವಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದನ್ನ ನೀವು ನಾಗನ ಒಂದು ಪೂಜೆ ಮಾಡಬೇಕು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಈ ಥರ ಎಕ್ಸೆಟ್ರಾ ಹೇಳುವಂಥದ್ದು ಇದನ್ನು ಅದ್ರ ಬಗ್ಗೆ ಅದು ಕೂಡ ತುಂಬ ಒಳ್ಳೆಯದು. ಆದರೆ ಇದು ಮನೆಯಲ್ಲೇ ಒಂದು ಮಾಡುವಂಥ ಒಂದು ಸ್ತೋತ್ರ. ಸೊ ಬಾಯಲ್ಲಿ ಪಠನೆಯನ್ನು ಮಾಡ್ತು ಅಂತ ಹೇಳಿದ್ರೆ, ಜೀವನದಲ್ಲಿ ಯಾವ ವ್ಯಕ್ತಿಗೆ ತನ್ನ ಸೋಲ್ಮೇಟ್ ಅಂತ ಕರಿತೇವೆ ಅಂದರೆ ಪೂರ್ವ ನಿರ್ಧಾರಿತವಾಗಿರುವಂಥ ಒಂದು ಎರಡು ಆತ್ಮಗಳ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತೇವೆ. ಆದರೆ ನಿಜವಾಗಲೂ ಎಷ್ಟೋ ಜನ ಇನ್ನು ಮದುವೆ ಆದರೂ ಕೂಡ ಸಂಕಷ್ಟವನ್ನು ಪಡ್ತಿರ್ತಾರೆ, ಮದುವೆ ಆದಮೇಲೂ ಕೂಡ ತುಂಬ ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ. ಸೊ ಇದು ಮಾಮೂಲಿಯಾಗಿ ನಾವು ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಆದರೆ ಭಗವಂತ ತಂದೆ ತಾಯಿ ಮಕ್ಕಳಿಗೆ ಯಾವತ್ತೂ ಕೂಡ ಕೆಡಕನ್ನು ಮಾಡೋದಕ್ಕೆ ಯಾರೂ ತಂದೆ ತಾಯಿಗಳು ಇಷ್ಟಪಡೋದಿಲ್ಲ. ಅದೇ ಥರ ನಾವು ಸೃಷ್ಟಿಕರ್ತನಾಗಿರುವಂಥವನು ಕೂಡ ಪ್ರತಿಯೊಬ್ಬ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತಲೇ ಅವನು ಒಂದು ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ಕಳಿಸಿರ್ತಾನೆ. ಎಲ್ಲೋ ಒಂದು ಕಡೆ ನಾವು ಸಣ್ಣದಾಗಿರೋವಂಥ ಡಿವಿಯೇಷನ್ಸ್ನ ತೊಗೊಂಬಿಡ್ತೀವಿ, ಗೊತ್ತಿಲ್ಲದಿರೋವಂಥ ಯಾವುದೋ ಒಂದು ಗೊತ್ತಿಲ್ಲದಿರೋ ಏರಿಯಾಗೆ ಹೋಗಿ ಮನೆಯನ್ನು ಹುಡುಕೋ ರೀತಿ ನಮ್ಮ ಜೀವನದ ಒಂದು ಗೋಜಲನ್ನು ಮಾಡಿಕೊಂಡು ನಾವು ಬೇಡದೇ ಇರೋವಂಥದ್ದನ್ನು ಹುಡುಕಿ ಕಾಣಂತೆ ನಂತರ ಕಾಂಪ್ರಮೈಸಿಂಗ್ ಆಫ್ ಲೈಫ್ ಅಂತಲೇ ಕರಿತೇವೆ. ಇವತ್ತು ನೋಡಿ ಎಷ್ಟೋ ಉದಾಹರಣೆಗೆ ಅದನ್ನು ಕೊಡಬೇಕು ಅಂತ ಹೇಳಿದ್ರೆ ಬರೀ ಮದುವೆ ವಿಚಾರನೇ ಅಲ್ಲ, ಓದೋದು ಒಂದು, ಕೆಲಸ ಮಾಡೋದು ಇನ್ನೊಂದು. ಸೊ ಆ ಕೆಲಸದಲ್ಲಿ ಅವಾಗ ಎಷ್ಟು ಮಟ್ಟಿಗೆ ಆಸಕ್ತಿ ಇರುತ್ತೆ? ಒಂದು ಸಂಬಳಕ್ಕಾಗಿ, ಒಂದು ಹೊಟ್ಟೆ ಹಸಿವಿಗಾಗಿ, ಹೊಟ್ಟೆ ಪಾಡಿಗಾಗಿ ಕೆಲಸ ಮಾಡೋದು ಬೇರೆ, ಆದರೆ ನಿಮ್ಮ ಒಳಗೆ ಆಂತರಿಕವಾಗಿರುವಂಥ ಒಂದು ತುಮಳ ಏನಿರುತ್ತೆ, ಒಂದು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಒಂದಿರುತ್ತೆ, ಅದನ್ನು ಮಾಡಿದಾಗ ಸಿಗುವಂಥ ಖುಷಿ ಸಂತೋಷ ಬೇರೆ ಅಲ್ವೇ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಏನಾಗಿದೆ ಅಂದರೆ, ಇವತ್ತು ನಾವೊಂದು ಚೌಕಟ್ಟಿನಲ್ಲಿ ಸಿಗಾಕ್ಕೊಂಡು ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಸನ್ ಮಾಡಬೇಕು, ಅಥವಾ ಎಕ್ಸ್ ವೈ ಝಡ್ ಮಾಡಬೇಕು ಅಂತ ಹೇಳಿ ಆ ಒಂದು ಸರ್ಕಲ್ನಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೇವೆ. ಆ ಸರ್ಕಲ್ನ ಸಿಕ್ಕಾಕೊಬೇಕಾದ್ರೆ ಆ ಕಟ್ಟುಪಾಡಿಗೆ ನಾವು ಏನು ಮಾಡಬೇಕು ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನು ಮಾಡಿದಾಗ ಒಳಗೆ ಇನ್ನರ್ ಡೈಮೆನ್ಷನಲ್ ಎನರ್ಜಿ ಅಂತ ಕರಿತೀವಿ, ಅಥವಾ ಆತ್ಮದ ಸಂತೃಪ್ತಿ ಅಂತ ಕರಿತೀವಿ. ಇದನ್ನೇ ಕೊಹೆರೆನ್ಸ್ ಅಂತಲೂ ಕರೀತಾರೆ. ಈ ಕೊಹೆರೆನ್ಸ್ ಅನ್ನೋ ಒಂದು ಶಕ್ತಿಯ ಉತ್ಪಾದನೆ ಆಗಬೇಕು ಅಂದರೂ ಕೂಡ ಇಟ್ಸ್ ಅ ಸಿಂಕ್ರನೈಸ್ ಬಿಟ್ವೀನ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಕರಿತೇವೆ. ನೀವು ಗೂಗಲಲ್ಲಿ ಬೇಕಾದ ಸಾಕಷ್ಟು ಇದನ್ನು ಚೆಕ್ ಮಾಡ್ಕೊಬೋದು ಕೊಹೆರೆನ್ಸ್ ಅಂತ. ಈ ಕೊಹೆರೆನ್ಸ್ ಎನರ್ಜಿ ಅನ್ನೋದನ್ನು ನಮ್ಮಲ್ಲಿ ಶಂಕದ ರೀತಿಯಲ್ಲೂ ಕೂಡ ಅದನ್ನು ಸ್ಪಿನ್ನಿಂಗ್ ಎನರ್ಜಿನ ತೋರಿಸಿದ್ದಾರೆ. ಶಂಕದ ಒಂದು ವಿನ್ಯಾಸದ ರಚನೆಯನ್ನು ನೋಡಿದ್ದು ಅಂದರೂ ಕೂಡ ಅದೇ ಇರುವಂಥದ್ದು. ಸೊ ಹಾಗಾಗಿ ಸೃಷ್ಟಿನಲ್ಲಿ ಬೇಕಾಗಿರುವಂಥ ಆ ಕೊಹರೆನ್ಸ್ ಎನರ್ಜಿಯನ್ನು ಕೂಡ ನಾವು ಅಳವಡಿಸ್ಕೊಳ್ಳಿಕ್ಕೆ ಈ ನಾಗನ ವಿಶೇಷವಾಗಿರೋ ಲಯಸ್ತೋತ್ರ ಅಂತ ಬರುತ್ತೆ. ಅದನ್ನು ಯಾರು ಪಠನೆ ಮಾಡ್ತಾರೋ, ಮದುವೆ ವಿಚಾರ ಅಷ್ಟೇ ಅಲ್ಲ, ಜೀವನದಲ್ಲಿ ಅವರಿಗೆ ಬೇಕಾಗಿರುವಂಥ, ಅವರು ಯಾತಕ್ಕೆ ಈ ಭೂಮಿಯೊಳಗೆ ಬಂದಿದ್ದಾರೋ ಅದನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ನಾನು ಮಾತಾಡ್ತಿದ್ರೆ ಸಾಕಷ್ಟು, ಅದ್ರ ಬಗ್ಗೆ ತುಂಬ ಗಂಟುಗಟ್ಟಲೆ ಮಾತಾಡಬಲ್ಲೆ. ಆ ಒಂದು ಶಕ್ತಿಯನ್ನು ಕೂಡ ನಮ್ಮ ವಾಸ್ತುಶಾಸ್ತ್ರದಲ್ಲಿ ನನ್ನ ಮನೆಗೂ ಕೂಡ ಅಳವಡಿಸ್ಕೊಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಆ ಕೊಹೆರೆನ್ಸ್ ಆಫ್ ಎನರ್ಜಿಯನ್ನು ನಾವು ತಗೊಂಬಂದಾಗ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಏರಿಳಿತ ಇದ್ದರೂ ಕೂಡ ಅಂದರೆ ಎಲ್ಲ ಒಂದು ಕಡೆ ಲೈಫಲ್ಲಿ ಮೇಲಕ್ಕೆ ಹೋಗ್ತೀವಿ, ಕೆಳಗೆ ಬರ್ತೀವಿ, ಈ ಥರ ಆಗುವಂಥ ಸನ್ನಿವೇಶಗಳನ್ನು ನಾವು ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೇವೆ ಗೊತ್ತಿಲ್ಲದಿರೋದು. ಆದರೆ ಸೈನುಸೈಡಲ್ ವೇವ್ ಅಂತ ಏನು ಕರಿತೀವಿ ಅದನ್ನು ನಾವು ಕರೆಕ್ಟಾಗಿ ಹೋಯಿತು ಅಂತ ಹೇಳಿದ್ರೆ
ದುಃಖ ಬಂದಾಗಲೂ ಕೂಡ ದುಃಖ ಅಂತ ಅನ್ಸೋದಿಲ್ಲ, ಸುಖ ಬಂದಾಗಲೂ ಕೂಡ ಸುಖ ಅಂತ ಅನ್ಸೋದಿಲ್ಲ, ಎಲ್ಲವನ್ನೂ ಕೂಡ ಸಮಾನ ಸ್ಥಿತಿಯಲ್ಲಿ ತಗೊಳ್ಳುವಂಥ ವಿಶೇಷವಾಗಿರುವಂಥ ಆ ಒಂದು ಬುದ್ಧಿಜ್ಞಾನವನ್ನು ಕೂಡ ಕೊಡುವಂಥದ್ದು ಈ ಕೊಹೆರೆನ್ಸ್ ಎನರ್ಜಿ ಅಂತಲೂ ಕರಿತೀವಿ, ಫೋರ್ಸ್ ಅಂತ ಕರಿತೀವಿ, ಅಥವಾ ವಾಸ್ತುಶಾಸ್ತ್ರದಲ್ಲಿ ಇದನ್ನು ಆಯಾದಿ ಪರಿಗಣನೆ ಅಂತ ತಗೊತೀವಿ. ಸೊ ಇದನ್ನೆಲ್ಲವನ್ನೂ ಕೂಡ ನಾವು ಮಾಡ್ಕೊಳ್ಳೋವಂಥದ್ದು ನನ್ನ ಮನೆ ಒಳಗೆ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರುವಂಥ ಕರೆಕ್ಟಾಗಿರುವಂಥ ಒಂದು ಮೆಷರ್ಮೆಂಟ್ಸ್, ಸೊ ಆ ಮೆಷರ್ಮೆಂಟ್ಸಲ್ಲಿ ಇದ್ದಾಗ ನಮಗೆ ಅಲ್ಲಿರುವಂಥ ಒಂದು ವೈಬ್ರೇಷನಲ್ ಎನರ್ಜೀಸ್ ಅಂತ ಏನು ಕರಿತೀವಿ, ಅಲ್ಲಿರುವಂಥ ಒಂದು ಬೇಕಾಗಿರುವಂಥ ಒಂದು ಶಕ್ತಿ ಅಂತ ಏನು ಕರಿತೀವಿ, ಆ ಶಕ್ತಿಯನ್ನು ಉತ್ಪಾದನೆ ಆಗಿರುತ್ತೆ. ನಾವು ಅದ್ರ ಜೊತೆಗೆ ಸಿನರ್ಜಿ ಆಗ್ತೀವಿ, ಮ್ಯಾಚ್ ಆಗ್ತೀವಿ. ಆ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಆ ಮನಸ್ಸಿಗೆ ದೇಹಕ್ಕೆ ನೆಮ್ಮದಿ ಸಿಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ವಿಚಾರ ಮಾತಾಡ್ತಾ ನಾನು ಬ್ರೇಕು ಮುಂಚೆ ಹೇಳ್ತಿದ್ದೆ, ಯಾವ ರೀತಿಯಲ್ಲಿ ವಾಸ್ತುಶಾಸ್ತ್ರದಲ್ಲಿ ಆ ಒಂದು ಬ್ರಹ್ಮ ಸ್ಥಾನ ಮಧ್ಯದಲ್ಲಿ ಬರುವಂಥದ್ದು ಸ್ಪಿನ್ನಿಂಗ್ ಆಫ್ ರೊಟೇಷನ್ ಆಫ್ ಅರ್ಥ್ ಎನರ್ಜಿ ಅಂತ ಏನು ಹೇಳಿದ್ರೆ ಭೂಮಿ ಸುತ್ತಾ ಇರುವಂಥ ಸಂದರ್ಭದಲ್ಲಿ ಆ ಒಂದು ಬೆಳಕು ಮತ್ತು ಶಬ್ದ ತರಂಗಗಳು ಉತ್ಪಾದನೆ ಆಗುತ್ತೆ, ಮತ್ತು ಅದು ಸ್ಪಿನ್ ಆಗ್ತಾ 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 ಜೊತೆಗೆ ಬರೋವಂಥದ್ದೇ ವಾಯು. ಸೊ ನೋಡಿ, ಈ ಬೆಳಕು ಮತ್ತು ಶಬ್ದ ಎಲ್ಲಿ ಮತ್ತೆ ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಮಳೆ ಬರುವಂಥ ಸಂದರ್ಭದಲ್ಲೂ ಕೂಡ ಮಿಂಚು ಮತ್ತು ಗುಡುಗು ಆ ಬರುವಂಥದ್ದು ಕೂಡ ಪ್ರಕೃತಿಯನ್ನು ನೋಡಿರ್ತೇವೆ. ಸೊ ಅದೇ ರೀತಿಯಾಗಿ ನಮ್ಮ ಯಾವಾಗ ರೊಟೇಷನ್ ಆಗುತ್ತೋ ಭೂಮಿಯಲ್ಲಿ ರೊಟೇಷನ್, ಸ್ಪಿನ್ನಿಂಗ್ ರೊಟೇಷನ್ ಆಗ್ತಿರಬೇಕಾದ್ರೆ ಈ ಬರುವಂಥ ಉತ್ಪಾದನೆ ಜೊತೆಗೆ ಗಾಳಿ ಕೂಡ ಆಗ್ತಾ 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 ಓವರ್ ಎ ಪೀರಿಯಡ್ ಆಫ್ ಟೈಮ್ ರೊಟೇಷನ್ ಆಗ್ತಾ 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 ಗಾಳಿ ಲಿಬರೇಟ್ ಆಗುತ್ತೆ. ಸೊ ಇದನ್ನೇ ನಾವು ವಾಯು ದಿಗ್ಭಾಗ ಅಂತ ಕರಿತೇವೆ. ಆದರೆ ಇದು ಲೈಟ್ ಇರುತ್ತೆ, ಅಷ್ಟು ಭಾರವಾಗಿಲ್ಲಿರೋವಂಥದ್ದು ಇರೋವಂಥ ಜಾಗ ಬಂದು ನಮ್ಮ ವಾಯು ದಿಗ್ಭಾಗ ಅಂತ ಕರಿತೇವೆ. ಸೊ ಈ ಯಾವಾಗ ಈ ವಾಯು ದಿಗ್ಭಾಗದಲ್ಲಿ ಇರುತ್ತೋ ಅಲ್ಲಿ ನಾವು ಮಾಡಬೇಕಾಗಿರೋದು ಇಟ್ಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೇವೆ. ಯಾರಿಗಾದರೂ ಜೀವನದಲ್ಲಿ ಅಥವಾ ದೇಹದಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗಾಗುವಂಥ ತೊಂದರೆಗಳನ್ನು ಅಥವಾ ಅದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ವಾಯು ದಿಗ್ಭಾಗ ಆಗಿರುತ್ತೆ. ಇದನ್ನು ಸರಿ ಮಾಡಬೇಕು ಅಂದರೆ ಇಲ್ಲಿರೋದನ್ನ ರೆಕ್ಟಿಫಿಕೇಷನ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಹೊರಗೆ ಏನಿದೆಯೋ ಒಳಗೂ ಇದೆ ಅಂತ ಕರಿತೇವೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಪಿಂಡಾಂಡದಲ್ಲೂ ಇದೆ ಅಂತ, ವಾಟ್ ಈಸ್ ದೇರ್ ಇನ್ ಮ್ಯಾಕ್ರೋ ಇಟ್ ಈಸ್ ಆಲ್ಸೋ ದೇರ್ ಇನ್ ಮೈಕ್ರೋ ಅಂತ ಕರಿತೇವೆ. ಸೊ ಹಾಗಾಗಿ ನೀವು ಮನೆಯಲ್ಲಿ ಯಾತಕ್ಕೋಸ್ಕರ ವಾಸ್ತುವಿಗೋಸ್ಕರ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಸರೌಂಡಿಂಗ್ಸಲ್ಲಿ ಬೇಕಾಗಿರುವಂಥ ಶಕ್ತಿಯನ್ನು ಬದಲಾಯಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನುಕೂಲ ಬರುತ್ತೆ. ಸೊ ಸಾಮಾನ್ಯವಾಗಿ ನಾರ್ತ್ ವೆಸ್ಟ್ ಝೋನ್ನಲ್ಲಿ ಏನಿರಬೇಕು ಅಂತ ಹೇಳ್ತೇವೆ. ಸೊ ಈ ನಾರ್ತ್ ವೆಸ್ಟ್ ಝೋನಲ್ಲಿ ಒಂದು ಗೆಸ್ಟ್ ರೂಮ್ ಇರಬೇಕು ಅಂತ ಹೇಳ್ತೇವೆ ನೋಡಿ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರಬೇಕಾದನ್ನು ಇಡದೆ ಬೇರೆ ಇನ್ನೇನೋ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಏನು ಮಾಡ್ತೀವಿ, ಇದು ಸೆಕೆಂಡ್ ಆಪ್ಷನ್ ಆಫ್ ಕಿಚನ್ ರೂಮ್ ಅಂತ ಹೇಳಿಬಿಟ್ರು. ಯಾರು ಹೇಳಿದ್ರು, ಎಲ್ಲಿ ಹೇಳಿದ್ರು, ಇದಕ್ಕೆ ದಾಖಲೆ ಏನಿದೆ, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿ ಹಳ್ಳಕ್ಕೆ ಬಿತ್ತು ಅನ್ನೋ ಥರ ನನಗೆ ಆಪ್ಷನ್ ಇಲ್ಲ ಅಂತ ಹೇಳಿಬಿಟ್ಟು ಬೇರೆ ಆಪ್ಷನ್ಗೆ ಹೋಗಿ ನಾನು ಅದನ್ನು ಉಪಯೋಗಿಸ್ಕೊಂಡು ನಾವು ಅಲ್ಲಿ ಅಡುಗೆ ಮನೆ ಮಾಡಬಹುದು ಅಂತ ಒಂದು ಕಲ್ಪನೆ, ಆ ಕಲ್ಪನೆಯಲ್ಲಿ ನಾವು ಬದುಕನ್ನು ಕಟ್ಕೊಂಡು ಹೋಗ್ತೇವೆ. ಸೊ ಅಡುಗೆ ಮನೆ ಆಪ್ಷನ್ ಅಲ್ಲಿ ವಾಯು ದಿಗ್ಭಾಗದಲ್ಲಿ ಅಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಯಾಕೆಂದರೆ ಇಟ್ಸ್ ಎ ವಾಯು ಎಲಿಮೆಂಟ್, ಇಟ್ಸ್ ಎ ಗಾಳಿ ತತ್ವ. ಸೊ ಗಾಳಿ ತತ್ವದಲ್ಲಿ ನೀವು ಅಗ್ನಿ ತತ್ವವನ್ನು ಹೇಗೆ ತರ್ತೀರಾ, ಯೋಚನೆ ಮಾಡಿ. ಸೊ ಹಾಗಾಗಿ ಯಾವ್ಯಾವ ಭಾಗದಲ್ಲಿ ಯಾವ್ದಾವುದಿತ್ತು ಅಂದರೆ ಯಾವ್ಯಾವ ನಮ್ಮ ದೇಹದಲ್ಲೇ ಯಾವ್ಯಾವ ಅಂಗಗಳು ಎಲ್ಲಿರಬೇಕೋ ಅಲ್ಲಿದ್ದರೆ ಅದಕ್ಕೆ ಸ್ಪಷ್ಟತೆ ಇರುತ್ತೆ. ಕಣ್ಣಿರೋ ಕಡೆ ಹೋಗ್ಬಿಟ್ಟು ಕಿವಿ ಇದ್ದರೆ, ಕಿವಿ ಇರೋ ಕಡೆ ಹೋಗ್ಬಿಟ್ಟು ಕಣ್ಣಿದ್ದರೆ ವಿಕಲ ಅಂಗಲತೆ ಅಂತ ಕರಿತೇವೆ, ಹೌದಾ? ಅಥವಾ ಒಂದು ಮಗುವಿಗೆ ವಿಶೇಷವಾಗಿ ಒಂದು ಇನ್ನೂ ಒಂದು ಕಣ್ಣು ಹುಟ್ಬಿಟ್ಟಿದೆ ಅಂತ ಹೇಳಿದ್ರೆ ಮೂರನೇ ಕಣ್ಣು ಇಟ್ಟಿದೆ ಅಂತ ಹೇಳಿಬಿಟ್ಟು ಕೇಳಲು ಎಷ್ಟೋ ಜನ ಓ ಯಾವುದೋ ಒಂದು ದೈವಾಂಶ ಸಂಭೂತ ಅಂತ ಹೇಳಿ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳಿ ಅದನ್ನೇ ವಿಶೇಷವಾಗಿ ಬೇರೆ ರೀತಿಯಾಗಿ
ಬಿಂಬಿಸುವಂಥದ್ದು ಪ್ರಾರಂಭ ಮಾಡಿಬಿಡ್ತಾರೆ. ಇಟ್ಸ್ ಅನ್ ಅಬ್ನಾರ್ಮಲ್ ಅಂತ ಕರಿತೀವಿ, ಅಬ್ನಾರ್ಮಲಿಟಿ ಅಂತ ಕರಿತೀವಿ. ಅಂದರೆ ಬೇಡದೇ ಇರೋದು ಹೆಚ್ಚಾಗಿತ್ತು ಅಂದರೂ ಕೂಡ ಇವಾಗ ನೋಡಿ ನಮ್ಮ ದೇಹದಲ್ಲಿರುವಂಥ ಕೊಬ್ಬು ಕೂಡ ಹೆಚ್ಚಾಯಿತು ಅಂತ ಹೇಳಿದ್ರೆ ತೂಕ ಜಾಸ್ತಿ ಆಗುತ್ತೆ, ಇದರಿಂದ ಒಬೆಸಿಟಿ ಬರುತ್ತೆ. ಸೊ ನಾನಾ ತೊಂದರೆಗಳು ಉಂಟಾಗುತ್ತೆ. ಇದು ಜೊತೆಗೆ ಸಿಂಪಲ್, ಇಟ್ಸ್ ಅ ಸೈನ್ಸ್. ಸೊ ನಾವು ನಮ್ಮ ದೇಹವನ್ನೇ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಮನೇನು ಕೂಡ ಅದೇ. ಅಲ್ಲೊಬ್ಬ ಪುರುಷ ಇದ್ದಾನೆ, ಅಲ್ಲೊಂದು ಜೀವ ಇದೆ, ಆ ಜೀವದಲ್ಲಿ ಇರಬೇಕಾಗಿರೋವಂಥ ಅಂಶಗಳು ಅದು ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಹಾರ್ಮೋನಿಯಸ್ ಎನರ್ಜಿ ಅಂತ ಹೇಳ್ತೇವೆ. ಹಾರ್ಮೋನಿಯಸ್ ಎನರ್ಜಿ ಅಂದರೆ ಏನು? ನಿಮಗೆ ಆರಾಮಾಗಿರ್ತೀರಾ ಅಂತ ಅರ್ಥ. ಯಾವಾಗ ನೀವು ಆರಾಮಾಗಿಲ್ಲ ಅಂತ ಹೇಳಿದ್ರೆ ಆ ಹಾರ್ಮೋನಿಯಸ್ ಎನರ್ಜಿ ಅಲ್ಲಿ ಇಲ್ಲ ಅಂತ ಅಷ್ಟೇ, ಇನ್ಯೇನೂ ಅಲ್ಲ. ಸೊ ಹಾಗಾಗಿ ಈ ವಾಯು ದಿಗ್ಭಾಗದಲ್ಲಿ ಅಡುಗೆ ಮನೆಯನ್ನು ಮಾಡೋದು ಸಲ್ಲದು ಅಂತ ಹೇಳೋದು. ಆದರೆ ಆಪ್ಷನ್ ಎಲ್ಲರೂ ಮಾಡ್ಕೊತ ಇದ್ದೀವಿ, ಮಾಡಿದ್ದುಣ್ಣೋ ಮಾರಾಯ ಏನು ಮಾಡ್ತೀವಿ, ವಾಟ್ ಯು ಸೋ ವಾಟ್ ಯು ಗೆಟ್ ಅಂತ. ಸೊ ಈಗೊಂದು ವಿರಾಮ, ವಿರಾಮ ನಂತರ ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡೋಣ ವಿರಾಮದ ನಂತರ. ನಮಸ್ಕಾರ, ಶುಭಶ್ರೀ ಜ್ಯೋತಿಷ್ಯಾಲಯ. ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯಾಲಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಿಗಳು ಬಹಳ ಪರಿಣಿತರು, ತಿಳಿದಂಥವರು ಮತ್ತು PhD ಮಾಡಿದಂಥವರು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ, ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್. ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು, ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಿಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಜ್ಯೋತಿಷಿಗಳ ವಿಶೇಷಗಳಂತೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ. ಜೊತೆಗೆ ನಮ್ಮ ಜ್ಯೋತಿಷ್ಯಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇಲ್ಲಿ ಅವರವರ ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು, ಒಂದು ಯಂತ್ರ ಇರಬಹುದು, ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ಇವರು ಸುರೇಶ್ ಕುಮಾರ್ ಶರ್ಮಾ ಅವರು, ನಮ್ಮ ಜ್ಯೋತಿಷ್ಯಾಲಯದ ವಿಶೇಷ ವಾಸ್ತು ತಜ್ಞರು ಮತ್ತು ಸಂಖ್ಯಾಶಾಸ್ತ್ರ ತಜ್ಞರು ಸಹ ಹೌದು. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ. ವಿರಾಮ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಹೇಳ್ತಾ ಇದ್ದೆ ಈ ಸ್ಪಿನ್ನಿಂಗ್ ರೊಟೇಷನ್ ಆಗ್ತಾ ಬರೋವಂಥದ್ದು ಗಾಳಿ ಅಂತ. ಈ ಗಾಳಿ ಅನ್ನೋದು ಒಂದು ಲಿ ಕ್ಯಾನ್ ಬಿ ಫೆಲ್ಟ್ ಅಲ್ವಾ, ಇದನ್ನು ನಾವು ಮಾತ್ರ ಅನುಭವಿಸೋಕ್ಕಾಗತ್ತೆ. ಅದಾದ ನಂತರ ಈ ಸೌಂಡು, ಲೈಟು, ಗಾಳಿ ಮತ್ತು 3 ರೊಟೇಷನ್ ಆಗ್ತಾ ಆಗ್ತಾ ಸ್ಪಿನ್ನಿಂಗ್ ಎನರ್ಜಿ ಅಂದರೆ ಭೂಮಿನ ಒಂದು ರೊಟೇಷನ್ ಜೊತೆಗೆ ಇನ್ನೊಂದು ಉತ್ಪಾದನೆ ಆಗುವಂಥದ್ದು ಅಗ್ನಿ. ಸೊ ಇದಕ್ಕಿನ್ನ ಸ್ವಲ್ಪ ಭಾರವಾಗಿರುವಂಥದ್ದು ಅಗ್ನಿ ಬರುತ್ತೆ. ಈ ಅಗ್ನಿ ಬರುವಂಥ ಡೆಪಾಸಿಟ್ ಆಗುವಂಥ ಸ್ಥಳನೇ ಅಗ್ನಿಮೂಲೆ ಅಂತ ಕರಿತೀವಿ. ಅಂದರೆ ಡಯಾಗ್ನಲಿ ನಾರ್ತ್ ವೆಸ್ಟಿಂದ ಸೌತ್ ವೆಸ್ಟ್ಗೆ ಕ್ರಿಯೇಷನ್ ಆಫ್ ಎನರ್ಜಿ ಆಗುವಂಥದ್ದೇ ಈ ಒಂದು ಅಗ್ನಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅಗ್ನಿ ಮೂಲೆಯಲ್ಲಿ ನಾವು ಫೈರ್ ಎಲಿಮೆಂಟ್ ಅಂತೇಳಿ ಅಡುಗೆ ಮನೆಯನ್ನು ಇಡುವಂಥದ್ದು. ಸೊ ಇದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅಗ್ನಿ ನಮಗೆ ಗೋಚರವಾಗತ್ತೆ. ಸೊ ಗೋಚರವಾಗಿರುವಂಥದ್ದು ಅದಕ್ಕಿನ್ನ ಸ್ವಲ್ಪ ಭಾರವಾಗಿರುವಂಥದ್ದನ್ನು ನಾವು ಇನ್ನೊಂದು ದಿಗ್ಭಾಗದಲ್ಲಿ ಅಂದರೆ ಮೂಲೆಯಲ್ಲಿ ಬರುವಂಥದ್ದೇ ಈ ಒಂದು ಅಗ್ನಿ ಅಂತ ಕರಿತೇವೆ. ಸೊ ಇಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಆಯಿತು, ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೇವೆ, ಜಠರಾಗ್ನಿ ಅಂತ ಕರಿತೇವೆ. ಸೊ
ಸೊ ನಮಗೆ ಯಾವುದಾದ್ರೂ ಡೈಜೆಷನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಫೈರ್ ಎಲಿಮೆಂಟ್ ಬೇಕು. ಸೊ ಹಾಗಾಗಿ ಆ ಅಗ್ನಿಮೂಲೆಯಲ್ಲಿ ಬರುವಂಥದ್ದೇ ಅಗ್ನಿ ಅಂತ ಕರಿತೀವಿ. ಇಲ್ಲಿ ನಾವು ಬೇಕಾಗಿರುವಂಥದ್ದನ್ನು ಅಡುಗೆ ಮಾಡ್ಕೊಂಡು ತಿನ್ನುವಂಥದ್ದು ಜೊತೆಗೂ ಕೂಡ ಈ ನಮ್ಮ ಆಯುರ್ವೇದದಲ್ಲೂ ಕೂಡ ಕೆಲವೊಂದನ್ನು ಶಾಖ ಉತ್ಪಾದನೆಯನ್ನು ಮಾಡಬೇಕಾದ್ರೆ ಬಿಸಿಯನ್ನು ಮಾಡಬೇಕಾದ್ರೆ ಆಯುರ್ವೇದ ಶಾಸ್ತ್ರದ ಪ್ರಕಾರವಾಗಿ ಈ ಒಂದು ಮೂಲೆಯನ್ನೇ ಬಳಸ್ತಾ ಇದ್ರು ಅಂತ ಕೂಡ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖನ ಇದೆ. ಸೊ ಹಾಗಾಗಿ ಎಣ್ಣೆಗಳನ್ನು ತಯಾರು ಮಾಡುವಂಥದ್ದು, ಆ ಎಣ್ಣೆಗಳನ್ನು ಬಿಸಿ ಮಾಡಿ ನಮ್ಮ ದೇಹಕ್ಕೆ ಅಪ್ಲೈ ಮಾಡ್ತಾ ಇದ್ದಿದ್ದು, ಇದೆಲ್ಲವೂ ಕೂಡ ಮಾಡುವಂಥ ಒಂದು ಜಾಗ ಕೂಡ ಈ ಫೈರ್ ಎಲಿಮೆಂಟಲ್ ಆಗಿತ್ತು. ಸೊ ಹಾಗಾಗಿ ಆ ಒಂದು ಭಾಗದಲ್ಲಿ ಅಡುಗೆ ಮನೆಯಲ್ಲಿ ನಾವು ಮನೆಯಲ್ಲಿ ಯೂಸ್ ಮಾಡಬೇಕಾದ್ರೆ ಅಡುಗೆ ಮನೆಯಲ್ಲಿ ನಾವು ಅಗ್ನಿಯನ್ನು ಸ್ಥಾಪನೆಯನ್ನು ಮಾಡಿ ಅಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಆರೋಗ್ಯಾಲಯ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ ನಮ್ಮ ಅಡುಗೆ ಮನೆ ಅಂತ ಕರಿತೀವಿ. ತಾಯಿ ಅನ್ನಪೂರ್ಣೇಶ್ವರಿ ಕೂಡ ಅಲ್ಲಿ ಇರುವಂಥ ಒಂದು ಸ್ಥಳವಾಗಿರುತ್ತೆ. ಮತ್ತು ವಿಶೇಷವಾಗಿ ಧರ್ಮ ಸ್ಥಾಪನೆ ಅಂತ ಏನು ಕರಿತಿದ್ವೋ, ಧರ್ಮ ಅಂತ ಏನು ಹೇಳ್ತೀವಿ, ಆ ಧರ್ಮದ ಜ್ಞಾನವನ್ನು ಕೊಡುವಂಥದ್ದೇ ಅಥವಾ ಆ ಒಂದು ಬ್ರೈನಲ್ಲೂ ಕೂಡ ಒಂದು ಅಗ್ನಿ ತತ್ವ ಇತ್ತು ಅಂದರೆ ಮೆಮೊರಿ ಪವರ್ ಜಾಸ್ತಿ ಅಂತ ಹೇಳ್ತೀವಿ. ಯಾರಿಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೋ ಅವರಿಗೆ ಫೈರ್ ಎಲಿಮೆಂಟ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಹಾಗಾಗಿ ಆ ಫೈರ್ ಎಲಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಅಗ್ನಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಹಾಗಾಗಿ ಮನೆಯಲ್ಲೂ ಕೂಡ ಒಂದು ದೇವರ ಮನೆಯಲ್ಲಿ ದೀಪವನ್ನು ಯಾಕೆ ಹಚ್ತೀವಿ ಅಂತ ಹೇಳಿದ್ರೆ ಆ ಒಂದು ಬೆಳಕು ಸಿಗುವಂಥದ್ದನ್ನು ನಾವು ಸಿಂಬಾಲಿಕಲಿ ಕೂಡ ರೆಪ್ರೆಸೆಂಟ್ ಮಾಡುವಂಥದ್ದು. ದೇವರ ಮುಂದೆ ಕೂಡ ದೀಪ ಹಚ್ಚುವ ಮುಖಾಂತರವಾಗಿ ಅಥವಾ ಯಾವುದಾದ್ರೂ ಶುಭ ಸಮಾರಂಭಗಳಿಗೂ ಕೂಡ ನಾವು ಅಗ್ನಿಯನ್ನು ಯಾಕೆ ಅಂತ ಹೇಳಿದ್ರೆ ಕತ್ತಲನ್ನು ಹೋಗಿಸುವಂಥ ವಿಶೇಷವಾಗಿರುವಂಥ ಗುಣವನ್ನು ಕೂಡ ಕೊಡುವಂಥದ್ದು ಅಂತ ಹೇಳ್ತೇವೆ. ಜೊತೆಗೆ ಯಾವುದಾದ್ರೂ ಒಂದು ಸಭೆಗಳಲ್ಲೂ ಸಮಾರಂಭಗಳಲ್ಲೂ ಕೂಡ ಅಗ್ನಿಮುಖೇನ ನಾವು ಎಲ್ಲವನ್ನು ಪ್ರಾರಂಭ ಮಾಡ್ತೀವಿ. ಹೋಮ ಹವನಾದಿಗಳಲ್ಲೂ ಕೂಡ ನಾವು ಅಗ್ನಿಗೆ ವಿಶೇಷವಾಗಿರುವಂಥ ಶಕ್ತಿಯನ್ನು ನಾವು ಋಗ್ವೇದದಲ್ಲೂ ಕೂಡ ಅಗ್ನಿಗೆ ವಿಶೇಷವಾಗಿರುವಂಥ ಸ್ಥಾನಮಾನಗಳು ಉಂಟು. ಅಗ್ನಿರ್ಯಾ ಪ್ರಜಾಪತಿಂ ತುಷ್ಟತಿ ಅಂತ ಕೂಡ ಹೇಳುವಂಥದ್ದು ಉಂಟು. ಅಗ್ನಿ ಒಂದು ರೀತಿಯಾಗಿ ಸೆಲೆಸ್ಟ್ರಿಯಲ್ ಅಂದರೆ ಯಾವುದೇ ಒಂದು ನಾವು ಯಜ್ಞಗಳನ್ನು ಹೋಮಗಳನ್ನು ಮಾಡಿದಾಗ ಆ ಹವಿಸ್ಸನ್ನು ಕೊಟ್ಟಾಗ ದೇವತೆಗಳಿಗೆ ಸಮರ್ಪಣೆ ಮಾಡೋದು ಅಗ್ನಿಮುಖೇನ ಅಂತ ಹೇಳ್ತೇವೆ. ಸೊ ಆ ಅಗ್ನಿಮುಖೇನ ಸಮರ್ಪಣೆಯನ್ನು ಮಾಡಿದಾಗ ಆ ದೇವರಿಗೆ ಸಲ್ಪುವಂಥದ್ದು ಸಲ್ಲತ್ತೆ ಅನ್ನೋದು, ಯಾಕೆಂದರೆ ಆ ಒಂದು ವಿಶೇಷವಾಗಿರುವಂಥ ಎನರ್ಜಿಯಲ್ಲಿ ಕಾಣುತ್ತೆ. ಆ ಒಂದು ಶಕ್ತಿನೇ ನಮ್ಮ ಅಡುಗೆ ಮನೆಯಲ್ಲಿದ್ದಾಗ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ನಿಮಗೆ ಧರ್ಮದ ಜ್ಞಾನವನ್ನು ಸಿಗತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇರುವಂಥದ್ದೇ ವಾಸ್ತುಶಾಸ್ತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಮತ್ತು ಈಗ ಏನು ಮಾಡುತ್ತೆ ಅಂದರೆ ಲೈಟು, ಸೌಂಡು, ಗಾಳಿ ಮತ್ತು ಬೆಂಕಿ ರೊಟೇಷನ್ ಸ್ಪಿನ್ ಆಗಿ 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 ಉತ್ಪಾದನೆ ಆಗುವಂಥದ್ದೇ ಜಲ ಅಂತ ಕರಿತೇವೆ. ದೇವಮೂಲಿನಲ್ಲಿ ನಾವು ರೆಪ್ರೆಸೆಂಟ್ ಮಾಡುವಂಥದ್ದೇ ಈ ಜಲ. ಸೊ ಇದಕ್ಕಿನ್ನ ಸ್ವಲ್ಪ ಅಗ್ನಿಗಿನ್ನ ಹೆವಿಯಾಗಿರುವಂಥ ಎಲಿಮೆಂಟ್ ಬಂದು ವಾಟರ್ ಎಲಿಮೆಂಟ್, ಜಲತತ್ವ. ಸೊ ಜಲತತ್ವದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಳ್ಳೋದಾಯಿತು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಅಬಂಡೆನ್ಸ್ ಬೇಕು ಅಂತ ಹೇಳಿದ್ರೆ ಯಾವ ಒಂದು ಜಾಗದಲ್ಲಿ ನೀರಿನ ಸಮೃದ್ಧತೆ ಹೆಚ್ಚಾಗಿರುತ್ತೋ ಆ ಜಾಗದಲ್ಲಿ ಫೈನಾನ್ಷಿಯಲ್ ಅಬಂಡೆನ್ಸ್ ಚೆನ್ನಾಗಿರುತ್ತೆ. ಒಂದು ವಾಯುಮೂಲಿನಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್, ಎರಡನೇದು ಅಗ್ನಿಮೂಲಿನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್. ಇಲ್ಲಿ ಫೈನಾನ್ಷಿಯಲ್ ಅಬಂಡೆನ್ಸ್ ಜೊತೆಗೆ ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥದ್ದು, ನೆಮ್ಮದಿಯನ್ನು ಕೊಡುವಂಥದ್ದು. ಅಂದರೆ ಯಾವುದಾದ್ರೂ ಒಂದು ನೀರಿನ ಅಥವಾ ಭಾಳ ಸುಸ್ತಾಗಿ ಬಂದಿತ್ತು ಅಂದರೆ ಒಂದು ಶವರ್ ತೊಗೊಳ್ತು ಅಂತ ಹೇಳಿದ್ರೆ ಹಬ್ಬ ಒಂಥರ ಏನೋ ಒಂದು ನೆಮ್ಮದಿ ಅಂತ ಹೇಳ್ತೀವಿ, ಹೌದಲ್ವೇ? ಸೊ ಆ ಒಂದು ನೆಮ್ಮದಿಯನ್ನು ಕೊಡುವಂಥದ್ದು, ಪ್ರಶಾಂತತೆಯನ್ನು ಕೊಡುವಂಥದ್ದು. ಅಥವಾ ಜೋಗ ಜಲಪಾತಕ್ಕೆ ಹೋಗಿ ನೋಡಿದಾಗ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂಥದ್ದೇ ಅಗ್ನಿ ತತ್ವ ಆಗಿರುತ್ತೆ. ಹಲೋ, ಹಲೋ, ನಮಸ್ತೆ, ಹೇಳಿ. ಸರ್ ಸಂಜಯ್ ಅಂತ ಹೇಳಿ. ಸಂಜಯ್ ಅವರೇ ಮಾತಾಡಿ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ.
ಸರಿ ಅವರು ನಮಗಿಂತ ಸ್ವಲ್ಪ ಏಜ್ ಅಲ್ಲಿ ದೊಡ್ಡವರು ಸರಿ ಹೇಳಿ ಹೇಳಿ ಹಾ ಹೇಳಿ ಕೇಳಿಸ್ತಾ ಇದೆ ಹೇಳಿ ದೊಡ್ಡವರು ಹ್ಮ್ ಸರಿ ಹ್ಮ್ ಆಮೇಲೆ ಅವ್ರಿಗೆ ಇಬ್ರು ಮಕ್ಕಳಿದ್ದಾರೆ ಸರಿ ಹಲೋ ಹಾ ಹೇಳಿ ಬಾ ಕೇಳಿಸ್ತಾ ಇದೆ ನಿಮ್ ಹೇ ಮುಂದುವರಿಸಿ ಮಾತ್ರ ಮುಂದುವರಿಸಿ ಅದೇ ಮಕ್ಕಳಿದ್ದಾರೆ ಹಾ ಸರಿ ಇವಾಗ ಅದೇ ಫ್ಯಾಮಿಲಿ ತಂದೆ ಅವತ್ತೆ ಇಬ್ರು ಜಗಳ ಆಗಿ ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಹ್ಮ್ ಸರಿ ಅದೇ ಅದು ಏನು ಹೇಳಿ ಹೇಳಿ ಸರಿ ಮಾಡ್ಕೋಬೇಕು ಅಂತ ಇದ್ದೀರಾ ಇಬ್ರು ಒಂದಾಗಬೇಕು ಅಂತ ಇದ್ದೀರಾ ಅಲ್ವಾ ಇಬ್ರು ಚೆನ್ನಾಗಿರಬೇಕು ಅಂತ ಆಸೆ ಇದೆ ಚೆನ್ನಾಗಿರಬೇಕು ಮತ್ತೆ ಅಂತ ಹಾ ಓಕೆ ನೀವು ಇವಾಗ ಇಬ್ರು ಒಟ್ಟಿಗೆ ಇದ್ದೀರಾ ಹಾ ಇಲ್ಲ ಸರ್ ಬೇರೆ ಬೇರೆ ಅವರು ಅವರ ಮನೆ ಇದ್ದಾರೆ ನಾನು ನಮ್ಮ ಮನೆಯಲ್ಲಿ ಇದ್ದೀನಿ ನೀವು ಎಲ್ಲಿ ಇರೋದು ಹಾ ಮೈಸೂರು ಸರ್ ಓಕೆ ಸೊ ನೋಡಿ ನಿಮ್ಮ ಮನೆಯ ಒಂದು ನಕ್ಷೆ ಬೇಕಾಗುತ್ತೆ ನನಗೆ ಪ್ಲಾನ್ ಹಾ ಸೊ ಯಾವಾಗ ಈ ಒಂದು ಮನೆಯ ಒಂದು ವಾಸ್ತು ದೋಷದಲ್ಲಿ ಏನಾದರೂ ಸಮಸ್ಯೆ ಉಂಟಾಯಿತು ಅಂದರೆ ಮನಸ್ತಾಪಗಳು ಉಂಟಾಗುತ್ತೆ ಅದು ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ರೀತಿಯಾದಂಥ ಡಿಫ್ರೆನ್ಸಸ್ ಒಪಿನಿಯನ್ ಆಗಿ ತವ್ರ ಮನೆಗೆ ಹೋಗುವಂಥದ್ದು ಈ ರೀತಿಯಾದಂಥ ಆಗತ್ತೆ ಇದನ್ನು ನೀವು ಸರಿ ಮಾಡ್ಕೊಬೇಕು ಅಂದರೆ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಇರೋವಂಥ ಜಾಗವನ್ನು ನೀವು ಕರೆಕ್ಟ್ ಮಾಡ್ಕೊಂತು ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಆ ಸಮಾಧಾನಗೊಂಡು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಸರಿ ಮಾಡ್ಕೊಬೋದು ಇದು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಎರಡನೇದಕ್ಕೆ ಇನ್ನೂ ಒಂದು ರೆಮಿಡಿಯನ್ನು ಹೇಳ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಒಂದು ಸಂಪೂರ್ಣ ವಾಸ್ತುಯಂತ್ರ ಅಂತ ಬರುತ್ತೆ ಈ ಸಂಪೂರ್ಣ ವಾಸ್ತುಯಂತ್ರವನ್ನು ಇಟ್ಕೊಂಡು ನೀವು 48 ದಿನಗಳ ಕಾಲ ಪೂಜೆಯನ್ನು ಮಾಡಬಹುದು ಇದು ಎರಡನೇದು ಇನ್ನು ಮೂರನೇದು ಇನ್ನೊಂದು ಕಾಮ್ಯ ಗಣಪತಿ ಅಂತ ಬರುತ್ತೆ ಕಾಮ್ಯ ಅಂದರೆ ಆಸೆ ಆಸೆಯನ್ನು ಈಡೇರಿಸುವಂಥದ್ದು ಅಂತ ಅಂದರೆ ನೀವೀಗ ದಂಪತಿಗಳು ಚೆನ್ನಾಗಿರಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿದೆ ಅಲ್ವಾ ಕಾಮ್ಯ ಗಣಪತಿ ಅಂತ ಕಾಮ್ಯ ಕಾಮ್ಯ ಅಂತ ಹೇಳಿದ್ರೆ ಆಸೆಯನ್ನು ಈಡೇರಿಸೋದು ಅಂತ ಸೊ ನಿಮ್ಗೆ ಆಸೆ ಏನಿದೆ ನಾವು ದಂಪತಿಗಳು ಚೆನ್ನಾಗಿರಬೇಕು ಅಂತ ನಿಮ್ಮ ಆಸೆ ಈ ಆಸೆಯನ್ನು ಈಡೇರಿಸೋದಕ್ಕೆ ಕಾಮ್ಯ ಗಣಪತಿ ಅಂತ ಬರುತ್ತೆ ಆ ಕಾಮ್ಯ ಗಣಪತಿಯ ಮಂತ್ರ ಬರುತ್ತೆ ಅದನ್ನ ನೀವು ಪೂಜೆ ಮಾಡ್ತಾ ಬಂತು ಅಂದ್ರೆ ನಿಮ್ಗೆ ಬೇಕಾಗಿರೋದು ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಬೇಕಾದರೂ ಮಾಡಿ ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇದಕ್ಕಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟೆಲಿಫೋನ್ ನಂಬರು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಭೇಟಿಗಾಗಿ ಸಂಪರ್ಕಿಸಿ ಅಂತ ಹೌದಲ್ವಾ ಅಲ್ಲಿಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ಆಗಿರುವಂಥ ಒಂದು ಸೊಲ್ಯೂಷನ್ ನಾನು ಕೊಡ್ತೀನಿ ಅದನ್ನು ಜಸ್ಟ್ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಮತ್ತೆ ಒಂದಾಗ್ತೀರಾ ಏನು ಯೋಚನೆ ಮಾಡಬೇಡಿ ದೇವರ ಅನುಗ್ರಹ ಇದೆ ಒಳ್ಳೆಯದಾಗಲಿ ಸೊ ಈ ಥರ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದಾಗಲೂ ಕೂಡ ಪ್ರತಿಯೊಂದು ಸಮಸ್ಯೆಗಳು ಸಲ್ಯೂಷನ್ ಇದ್ದೇ ಇದೆ ಯಾವುದೇ ಕಾರಣಕ್ಕೂ ಏನೋ ಆಗೋಯ್ತು ಕೆಟ್ಟ ಟೈಮ್ ಬಂತು ಇನ್ನೊಂದು ಆಗೋಯ್ತು ಅಂತ ಹೆದರಲೇಬೇಡಿ ಸಲ್ಯೂಷನ್ಸ್ಗೋಸ್ಕರ ನಮ್ಮ ಕಚೇರಿಗೆ ನೀವು ಭೇಟಿ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆಗಳನ್ನು ಕೂಡ ಯಾವ ರೀತಿಯಾಗಿ ಬಗೆಹರಿಸ್ಬೋದು ಅಂತ ದಾರಿಯನ್ನು ತೋರಿಸ್ತೀವಿ ಆ ದಾರಿನಲ್ಲಿ ಹೋದಾಗ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೋಸ್ಕರ ನಮ್ಮ ನೇರ ಸಂಪರ್ಕಕ್ಕೆ ಭೇಟಿ ಮಾಡಿ ಅಂತ ಟೆಲಿಫೋನ್ ನಂಬರ್ ಕೊಟ್ಟಿದ್ದೀವಿ ಸೊ ಹಾಗಾಗಿ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರು ಅಂದ್ರೂ ಟೆಲಿಫೋನ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ನಿಮಗಿರುವಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಾನು ಏನಾದ್ರು ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೆ ಈ ಜಲ ಅಂತ ಹೇಳ್ತು ಅಂದರೆ ಇವಾಗ ಇದು ಒಂದು ಕೂಡ ಹೇಳಿದ್ರು ಯಾವುದೆಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ತವ್ರ ಮನೆಗೆ ಹೋಗಿರೋವಂಥದ್ದಾಗ್ಬೋದು ನಾನು ಆಗಲೇ ಮಾತಾಡ್ತಿದ್ದೆ ಈ ಜಲ ಅಂತ ಅಂದರೆ ದೇವ ಮೂಲೆಯಲ್ಲಿ ಬರೋವಂಥದ್ದು ಆ ಒಂದು ನಿರ್ಮಲವಾಗಿರುವಂಥ ನೀರಿನ ಅಂಶ ಅಂತ ಸೊ ಸಾಮಾನ್ಯವಾಗಿ ಒಂದು ಚಿಕ್ಕದಾಗಿರುವಂಥ ಇನ್ನೊಂದು ವಿಚಾರ ತಿಳಿಸ್ತೇನೆ ಹಲೋ ಹಲೋ ನಮಸ್ತೆ ಹೇಳಿ ಹಲೋ ಗುರುಗಳೇ ನಾನು ಮನೆ ನಾನು ಮಂಜುಳಾ ಅಂತ ಹೇಳಿ ಮನೆಯಲ್ಲಿ ಸುಮ್ಮನೆ ಕಿರಿಕಿರಿ ಆಗುತ್ತೆ ಅದಕ್ಕೆ ಯಾಕೆ ನನ್ಗೆ ಹಂಗಾಗುತ್ತೆ ಅಂತ ಡೇಟ್ ಆಫ್ ಬರ್ತ್ ಇದೆ ಇಲ್ಲ ಸಂಖ್ಯಾಶಾಸ್ತ್ರಕ್ಕೆ ಹೋಗ್ಲಾ ಅಂತ ಕೇಳೋಣ ನೀವು ಯಾವ ವಿಚಾರ ಬಗ್ಗೆ ವಾಸ್ತುಶಾಸ್ತ್ರ ನೀವು ಕೇಳಿರೋಂಥ ಈ ಪ್ರಶ್ನೆ ಹಾಗೆ ಉತ್ತರ ಕೊಡ್ತೀನಿ ಈ ಕಿರಿಕಿರಿ ಯಾಕಾಗತ್ತೆ ಅಂತ ಹೇಳಿದ್ರೆ ಕಿರಿಕಿರಿ ಆಗೋದಕ್ಕೆ ಒಂದು ಸ್ಪಾರ್ಕ್ಲಿಂಗ್ ಅಂತ ಕರಿತೇವೆ ಬೆಂಕಿ ತತ್ವ ಒಂದು ಮನೆಯಲ್ಲೇ ಅಂತಲ್ಲ ಆಚೆ ಹೋದ್ರೂ ಇಲ್ಲ
ಮಗನ ಹತ್ರ ಆಗ್ಲಿ ಇಲ್ಲ ತಂಗಿ ಅಕ್ಕ ತಂಗಿದಿರ ಹತ್ರ ಆಗ್ಲಿ ಈ ತರ ಸುಮ್ಮನೆ ಕಿರಿಕಿರಿ ಆಗುತ್ತೆ ಬಿರುಗಾಳಿ ಅದಕ್ಕೆ ಅರ್ಥ ಆಯ್ತಮ್ಮ ಅದಕ್ಕೆ ಪರಿಹಾರ ಹೇಳ್ತೀನಿ ಸೋ ನೋಡಿ ಯಾವುದೇ ಕಾರಣಕ್ಕದೇ ಇದರ ಬಗ್ಗೆ ಕೂಡ ಮಾತಾಡ್ತಾ ಜಲ ತತ್ವ ಅಂತ ಹೇಳಿದ್ರೆ ಮನಸ್ಸಿಗೆ ಶಾಂತಿಯನ್ನು ಕೊಡುವಂಥದ್ದು ಅಂದ್ರೆ ಜಗಳ ಆಗ್ತಿತ್ತು ಅಂತ ಹೇಳಿದ್ರೆ ಮನೆಯಾದರೂ ಸರಿ ಮನೆಯಿಂದ ಹೊರಗಾದರೂ ಸರಿ ಈ ನೀರಿನ ಅಂಶ ಮನೆಯಲ್ಲಿ ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ವಿನಾಕಾರಣ ಅಥವಾ ಅಗ್ನಿ ತತ್ವ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ವಿನಾಕಾರಣ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಜಗಳ ಆಗುವಂಥದ್ದು ಕಿರಿಕಿರಿ ಆಗುವಂಥದ್ದು ಆಗತ್ತೆ ಸೊ ಹಾಗಾಗಿ ನಿಮ್ಮ ಮನೆಯ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಯಾರಾದರೂ ಮನೆಯಲ್ಲಿ ಜಗಳ ಆಗ್ತಿತ್ತು ಅಂತ ಹೇಳಿದ್ರೆ ಸುಲಭವಾಗಿರೋ ಪರಿಹಾರವನ್ನು ಕೇಳ್ತೀನಿ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಗತ್ತೆ ಸಾಮಾನ್ಯವಾಗಿ ನೀವು ನೋಡಿ ಎಲ್ಲಿ ಜಗಳ ಆಗತ್ತೆ ಯಾವ ಭಾಗದಲ್ಲಿ ಅಂತ ಸಾಮಾನ್ಯವಾಗಿ ಒಂದು ಅದು ಮಾಸ್ಟರ್ ಬೆಡ್ರೂಮ್ ಇರುವಂಥ ನೈಋತ್ಯ ದಿಗ್ಭಾಗದಲ್ಲಿ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಅಗ್ನಿ ಮೂಲಿನಲ್ಲಿ ಅಡುಗೆ ಮಾಡ್ತಿರ್ತೀರಾ ಅಥವಾ ಗಂಡ ಇನ್ನೆಲ್ಲೋ ಇತ್ತು ಅಂತ ಹೇಳಿದ್ರು ಮಕ್ಕಳಿನ್ನೆಲ್ಲೋ ಇತ್ತು ಅಂದರೂ ಕೂಡ ಆ ಸ್ಪಾರ್ಕ್ಲಿಂಗ್ ಆಫ್ ಎನರ್ಜಿ ಆಗುವಂಥದ್ದು ಫೈರ್ ಎಲಿಮೆಂಟ್ ಇದ್ದಾಗ ಸೊ ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿ ಆಗ್ತಿರ್ಬೇಕಾದ್ರೆ ಇನ್ನು ಸ್ವಲ್ಪ ಅಡುಗೆ ಮನೆಗೆ ಹೋಗಿ ಅಲ್ಲಿ ಮಾತಾಡ್ತು ಅಂತ ಹೇಳಿದ್ರೆ ಇನ್ನು ಫೈರ್ ಎಲಿಮೆಂಟ್ ಜಾಸ್ತಿ ಆಗುತ್ತೆ ಅಥವಾ ಉದ್ವೇಗ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಆ ಒಂದು ಘರ್ಷಣೆ ಜಾಸ್ತಿ ಆಗುತ್ತೆ ಜಸ್ಟ್ ಒಂದು ಸಿಂಪಲ್ ಆಗಿರೋ ಟೆಕ್ನಿಕನ್ನು ಹೇಳ್ತೀನಿ ಮಾಡಿ ಆ ಒಂದು ಗಲಾಟೆ ನಡೀತಿರ್ಬೇಕಾದ್ರೆ ಸೈಲೆಂಟಾಗಿ ನೀವು ಆ ಒಂದು ದೇವಮೂಲೆ ಕಡೆಗೆ ಅಂದರೆ ನಾರ್ತ್ ಈಸ್ಟ್ ಸೆಕ್ಟರ್ ಏನಿದೆ ಇಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿ ಆರಾಮಾಗಿ ಎಲ್ಲಿ ನೀರಿರುತ್ತೋ ಅಲ್ಲಿ ತಂಪಾದ ವಾತಾವರಣ ಆಗೇ ಆಗತ್ತೆ ಅದು ಅಬ್ಸರ್ವ್ ಮಾಡಿ ನೋಡಿ ನೀವು ಗಲಾಟೆ ಮನೆಯಲ್ಲಿ ಜಗಳ ಆಗ್ತಿತ್ತು ಅಂದರೆ ಮನೆಯಲ್ಲಿ ಕಿರಿಕಿರಿ ಆಗ್ತಿತ್ತು ಅಂತ ಹೇಳಿದ್ರೆ ಸೈಲೆಂಟಾಗಿ ನೀರಿರುವಂಥದ್ದು ಭಾಗಕ್ಕೆ ಬನ್ನಿ ಅದು ಎಸ್ಪೆಷಲಿ ನಾರ್ತ್ ಈಸ್ಟ್ ಇರೋ ಸೆಕ್ಟರ್ಗೆ ಬನ್ನಿ ಅಂತ ಹೇಳ್ತಾ ವಿರಾಮ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಳ್ತಾ ಇದ್ದೆ ಈ ಅಲ್ಲಿ ಯಾವ ಒಂದು ಮನೆಯಲ್ಲಿ ಕಿರಿಕಿರಿ ಇರೋವಂಥದ್ದು ಅಥವಾ ಅಸಮಾಧಾನ ಇರೋವಂಥದ್ದು ಮನೆ ಒಳಗೆ ಅಲ್ದಿರೋ ಕೂಡ ಮನೆಯಿಂದ ಹೊರಗೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಕಾಲರ್ ಕೂಡ ಕರೆ ಮಾಡಿ ಹೇಳ್ತಾ ಇದ್ರು ನಮ್ಮ ಅಕ್ಕ ತಂಗಿಯರಲ್ಲೂ ಕೂಡ ಭಿನ್ನ ಅಭಿಪ್ರಾಯ ಇರುವಂಥದ್ದು ಅಥವಾ ಒಂದೇ ಯಾವುದೋ ಒಂದು ಮಾತು ಹೇಳಿದ್ರೂ ಕೂಡ ಅದರಿಂದ ಒಂದು ರೀತಿಯಾದ ಸಣ್ಣದಾಗಿರುವಂಥ ಅಸಮಾಧಾನ ಉಂಟಾಗೋದು ಕಿರಿಕಿರಿ ಉಂಟಾಗೋದು ಇಲ್ಲೂ ಆಗ್ಬೋದು ಅಷ್ಟೇ ಅಲ್ದಿರೋ ಕೂಡ ನೀವು ಎಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರೋ ಏನೋ ನೀವು ಒಂದು ಹೇಳಿರ್ತೀರ ಆದರೂ ಕೂಡ ಇನ್ನೊಬ್ಬರು ಕೂಡ ಅದನ್ನು ತಪ್ಪಾಗಿ ಅರ್ಥ ತಿಳ್ಕೊಂಡು ಅಲ್ಲೂ ಕೂಡ ಮನಸ್ಸಿಗೆ ನೋವು ಉಂಟಾಗುವಂಥದ್ದು ಕಿರಿಕಿರಿ ಉಂಟಾಗೋದು ಆಗ್ಬೋದು ಅಥವಾ ನಿಮ್ಮ ಪ್ರಕಾರ ನೀವು ಸರಿಯಾಗಿ ನೀನು ಮಾಡಿದ್ವಿ ಅಂತ ಅಂದ್ಕೊಂಡಿದ್ರೂ ಕೂಡ ನಿಮ್ಮ ಸೀನಿಯರ್ಸ್ಗೆ ನಿಮ್ಮ ಸುಪೀರಿಯರ್ಸ್ಗೆ ಅದು ಒಪ್ಪದಿರ ಇರೋವಂಥದ್ದು ಆಗುವಂಥದ್ದು ಆಗ್ಬೋದು ಆವಾಗಲೂ ಕೂಡ ಮನಸ್ಸಿಗೆ ನೋವು ಉಂಟಾಗುತ್ತೆ ಏನಪ್ಪ ನಾನು ಇಷ್ಟೆಲ್ಲ ಸರಿಯಾಗಿದ್ದರೂ ಕೂಡ ನನಗೆ ಮುರತ್ತು ಎಲ್ಲರೂ ಅಂತಾರೆ ನನ್ನ ಜೀವನದಲ್ಲಿ ಇಷ್ಟೇನಾ ನನ್ನ ಹಣೆ ಬರ ಇಷ್ಟೇನಾ ನನ್ನ ತಾಯಿ ಮನೆಯಲ್ಲೂ ಕೂಡ ಅಲ್ಲೂ ಕೂಡ ಇದೇ ರೀತಿಯಾದಂಥ ತೊಂದರೆ ಇತ್ತು ನನ್ನ ಗಂಡನ ಮನೆಗೆ ಬಂದರೂ ಕೂಡ ತೊಂದರೆ ಇತ್ತು ಅಂತ ತಿಳ್ಕೊಳ್ಳೋವಂಥ ಹೆಣ್ಣು ಮಗಳು ಇರ್ಬೋದು ಅಥವಾ ನಾನು ಮನೆಯಲ್ಲಿದ್ದರೂ ಕೂಡ ಒಂದು ಕಿರಿಕಿರಿ ಆಫೀಸ್ಗೆ ಬಂದರೂ ಕಿರಿಕಿರಿ ಅಂತ ಹೇಳುವಂಥ ದುಡಿಯುವಂಥ ಮನೆಯ ಯಜಮಾನ ಇರ್ಬೋದು ಅಥವಾ ಸಬಾರ್ಡಿನೇಟ್ಸ್ ಅಂತ ಏನು ಕರಿತೀವಿ ಕೆಲಸ ಮಾಡೋರು ಕೂಡ ಅಲ್ಲೂ ಕೂಡ ನನ್ನ ಸುಪೀರಿಯರ್ ಇರ್ಬೋದು ಅಥವಾ ನನ್ನ ತಂದೆ ತಾಯಿ ಇರ್ಬೋದು ನನ್ನ ಮಡದಿ ಇರ್ಬೋದು ಅಥವಾ ನನ್ನ ಗಂಡ ಇರ್ಬೋದು ಯಾವಾಗಲೂ ಕೂಡ ನನ್ನ ಯಾತಕ್ಕೆ ನನ್ನ ಒಂದು ಭಾವನೆಗೆ ನನ್ನ ಯಾತಕ್ಕೂ ಇನ್ನೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳದಿರ ಇರ್ತಾರೆ ಯಾತಕ್ಕೋಸ್ಕರ ನನಗೆ ಯಾಕೆ ಮಿಸ್ಟೇಕ್ಸ್ ಆಗ್ತಾಯಿದೆ ಪದೇ ಪದೇ ಯಾಕೆ ಈ ರಿಪೀಟೆಡ್ ಮಿಸ್ಟೇಕ್ಸ್ ಆಗ್ತಾಯಿದೆ ನಾನು ಎಲ್ಲವೂ ಸರಿ ಇದೆ ಅಂತ ನಾನು ಅಂದ್ಕೊಂಡಿದ್ದರೂ ಕೂಡ ಯಾತಕ್ಕೆ ಇನ್ನೊಬ್ಬರಿಗೆ ನಾನು ಸಮಾಧಾನ ಪಡಿಸೋದಕ್ಕೆ ಆಗ್ತಾಯಿಲ್ಲ ಅಥವಾ ಆ ಒಂದು ಘರ್ಷಣೆ ಆಗದಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಿರ ಕಿರಿಕಿರಿ ಆಗದಿರ ನನ್ನ ಜೀವನದಲ್ಲಿ ಬದುಕೋದಕ್ಕೆ ಆಗೋದಿಲ್ವಾ ಯಾತಕ್ಕೆ ಈ ಮಿಸ್ಇಂಟರ್ಪ್ರಿಟೇಷನ್ ಆಗ್ತಾ ಇದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಬರುವಂಥದ್ದು ಉಂಟಾಗತ್ತೆ ಅಂಥ ಸಂದರ್ಭದಲ್ಲೂ ಕೂಡ ಜಲತತ್ವದ ಬಗ್ಗೆ ನೀವು ನೋಡಬೇಕು ಅಂತ ಹೇಳ್ತೀನಿ ಹಲೋ ಹಲೋ ನಮಸ್ತೆ ಹೇಳಿ ನಮಸ್ತೆ ಹೇಳಿ ಹೇಳಿ ಏನಾಗಬೇಕಿತ್ತು ಹೇಳಿ ಯಾವ ವಿಚಾರ ಓಕೆ ಹೇಳಿ ಯಾವ ರೀತಿಯ ಸಮಸ್ಯೆ ಇದೆ ನಿಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗಿದೆ ನೀವು ಸ್ವಂತ ಮನೇಲಿ ಇದ್ದೀರೋ ಬಾಡಿಗೆ ಮನೇಲಿ ಇದ್ದೀರೋ ಸ್ವಂತ ಮನೇಲೇ ಇದ್ದೀರಾ ಎಲ್ಲಿ ಇರೋದು ಮನೆ ಓಕೆ ನನಗೆ ಒಂದು ಏನು ಬೇಕಾಗಿರೋದು ಅಂದರೆ ನಿಮ್ಮ ಮನೆಯ ಒಂದು ಮೆಜರ್ಮೆಂಟ್ ಬೇಕಾಗತ್ತೆ
ಆ ಮೆಜರ್ಮೆಂಟು ನಿಮಗೆ ಬೇಕಾಗಿರುವಂಥ ಕ್ಷೇಮ ತಾರೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಈ ರೀತಿಯಾಗಿ ಆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಮತ್ತು ಹಣಕಾಸು ಏನು ಹೇಳಿ ಒಂದು ಕೆಲಸ ಮಾಡಿ ನೀವು ಟಿ ವಿ ನೋಡಿಕೊಂಡು ಕೇಳಿಸ್ಕೊಳ್ಳೋ ಬದಲು ನಿಮ್ಮ ಫೋನಲ್ಲೇ ಕೇಳಿಸ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂತ ಹೇಳ್ತು ಅಂದರೆ ನಿಮ್ಮ ನನ್ನ ಟೆಲಿಫೋನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಕಚೇರಿಗೆ ಫೋನ್ ಮಾಡಿ ವಿಚಾರ ತಿಳ್ಕೊಳ್ಳಿ ನನ್ನ ವಿಚಾರವನ್ನು ಹೇಳೋದು ಹೇಳ್ತೀನಿ ಮೋಸ್ಟ್ ಪ್ರಾಬಲಿ ನೆಟ್ವರ್ಕಿಂದ ಸ್ವಲ್ಪ ದೂರ ಇದ್ದೀರಾ ಅಂತ ಅನ್ಕೊತೀನಿ ಕೇಳಿಸ್ತಾ ಇದೆಯಾ ಈಗ ಬಹುಶಃ ತಾಂತ್ರಿಕ ದೋಷದಿಂದ ಸರಿಯಾಗಿ ಕೇಳಿಸ್ತಾ ಇಲ್ಲ ತಾಂತ್ರಿಕ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಪ್ಪ ನೀವು ಮತ್ತೆ ನನ್ನ ಕಚೇರಿಗೆ ಫೋನ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಒಳ್ಳೇದಾಗಲಿ ನೋಡಿ ಕೆಲವೊಮ್ಮೆ ನೀವು ಮಾಡುವಂಥ ಕರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಿಗ್ನಲ್ ಸಿಕ್ಕಲಿಲ್ಲ ಅಂತ ಹೇಳಿದಾಗ ಈ ರೀತಿಯಾದಂಥ ಸ್ವಲ್ಪ ಎಲ್ಲೋ ಒಂದು ಕಡೆ ಬ್ರೇಕ್ ಆಫ್ ವಾಯ್ಸ್ ಕೇಳಿಸ್ಬೋದು ನೀವು ಸಿಗ್ನಲ್ ಇರೋ ಕಡೆ ಕರೆ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಇಲ್ಲ ಅಂತ ಹೇಳಿದ್ರು ನೇರ ಭೇಟಿಗಾಗಿ ನೀವು ಮಾಡಬೇಕಾಗಿರೋದು ನನ್ನ ಟೆಲಿಫೋನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅಲ್ಲಿಗೆ ಕಚೇರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಕರೆ ಮಾಡಿದವರು ಕೂಡ ತನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಫೈನಾನ್ಷಿಯಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿದ್ರು ಇದಕ್ಕೂ ಕೂಡ ಮಾಡಬೇಕಾಗಿರುವಂಥದ್ದು ಒಂದು ಮತ್ಸ್ಯಯಂತ್ರ ಅಂತ ಬರುತ್ತೆ ಈ ಮತ್ಸ್ಯಯಂತ್ರವನ್ನು ಇಟ್ಕೊಂಡು ಅವರು ಪೂಜೆಯನ್ನು ಮಾಡೋ ಮುಖಾಂತರವಾಗಿ ಅವ್ರಿಗೆ ಇರೋವಂಥ ಸಮಸ್ಯೆಯನ್ನು ದೂರ ಮಾಡ್ಕೊಬೋದು ಅಂತ ಹೇಳ್ತೀನಿ ಪ್ರಾಬಬಲಿ ನೀವು ಆ ಟಿ ವಿ ಮುಖಾಂತರ ನನ್ನ ಕಾರ್ಯಕ್ರಮ ನೋಡಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕಚೇರಿಗೆ ಫೋನ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆರೋಗ್ಯವನ್ನು ಕೂಡ ಕೊಡುವಂಥದ್ದು ವಿಶೇಷವಾಗಿರುವಂಥ ಶಕ್ತಿ ಇರುವಂಥದ್ದು ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ಇರುವಂಥದ್ದು ಹಾಗಾಗಿ ಅಗ್ನಿಮೂಲೆ ಮತ್ತು ಇಡೀ ಮನೆಯನ್ನು ಕೂಡ ನೀವು ಕ್ಷೇಮ ತಾರೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಆರೋಗ್ಯ ಖಂಡಿತವಾಗಲೂ ಸಿಗತ್ತೆ ಅಷ್ಟೇ ಅಲ್ಲದೆ ಕೂಡ ಸಂಪತ್ತು ತಾರೆಯಲ್ಲಿ ಇರುವಂಥ ಮೆಜರ್ಮೆಂಟಲ್ಲಿ ಇರುವಂಥ ಮನೆಯಲ್ಲಿತ್ತು ಅಂದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ನಾನು ಆಗಲೇ ಮಾತಾಡ್ತಿದ್ದೆ ಕಿರಿಕಿರಿ ಉಂಟಾದಾಗ ನೀವು ಆದಷ್ಟು ಆ ಒಂದು ದೇವಮೂಲೆಯಲ್ಲಿ ಇರುವಂಥ ಜಾಗದ ಕಡೆಗೆ ಹೋಗಿ ಮಾತಾಡ್ತು ಅಂದರೆ ಅಥವಾ ಯಾವುದಾದ್ರೂ ಒಂದು ಘರ್ಷಣೆ ಆಗಿತ್ತು ಅಂದರೆ ವ್ಯವಹಾರದಲ್ಲಾದರೂ ಸರಿ ಎಲ್ಲಾದರೂ ಸರಿ ಅಥವಾ ಮೀಟಿಂಗ್ ಆಗಬೇಕಾದರೂ ಕೂಡ ಅಲ್ಲಿ ಏನೋ ಒಂದು ರೀತಿಯಾದ ಸಣ್ಣದಾಗಿರುವಂಥ ಡಿಸ್ಕಷನ್ ಆಗಬೇಕಾದ್ರೂ ಸಾಮಾನ್ಯವಾಗಿ ವಾಯು ದಿಗ್ಭಾಗದಲ್ಲಿ ಕಾನ್ಫರೆನ್ಸ್ ರೂಮ್ ಮಾಡಿ ಅಂತ ಹೇಳ್ತೀವಿ ಅಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂತ ಹೇಳ್ತು ಅಂದರೆ ನೀವು ಸಣ್ಣದಾಗಿರುವಂಥ ಒಂದು ಸಣ್ಣ ವಾಕ್ ಮಾಡಿ ನಿಮ್ಮ ದೇವ ಮೂಲೆ ಕಡೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಹೋಗಿ ಮಾತಾಡ್ತು ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಮತ್ತು ಗಂಡ ಹೆಂಡತಿಯರಾದರೂ ಸರಿ ಮಕ್ಕಳಾದರೂ ಸರಿ ಅವರ ಹತ್ರ ಕೂತ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಸಮಯ ಬಿಟ್ಟು ನೀವು ಕೂತ್ಕೊಂಡು ದೇವ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತೇ ಇದೆ ನೀರು ಅಂತ ಅಂಶ ಒಂದು ಮನಸ್ಸನ್ನು ತಂಪು ಮಾಡುತ್ತೆ ಹಾಗಾಗಿ ಮನೆಯ ಒಂದು ದೇವ ಮೂಲೆಯಲ್ಲಿ ನೀವು ಕೂತ್ಕೊಂಡು ಸ್ವಲ್ಪ ಅವತ್ತು ಇರಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ದೇವ ಮೂಲೆಯಲ್ಲೂ ಕೂಡ ದೇವ್ರ ಮನೆ ಇರಬೇಕು ಅಂತ ಹೇಳ್ತೇವೆ ಸೊ ಯಾತಕ್ಕೆ ಈ ದೇವ್ರ ಮೂಲೆಯಲ್ಲಿ ದೇವ್ರ ಮನೆಯಲ್ಲಿ ಇರಬೇಕು ಅನ್ನೋದು ಕೂಡ ವೈಜ್ಞಾನಿಕ ರೀತಿಯಲ್ಲಿ ಕೂಡ ಇದೆ ಇದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ ನಮಸ್ಕಾರ ನಮಸ್ಕಾರ ಶುಭಶ್ರೀ ಜ್ಯೋತಿಷ್ಯಾಲಯ ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯಾಲಯ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಿಗಳು ಬಹಳ ಪರಿಣಿತರು ತಿಳಿದಂಥವರು ಮತ್ತು PhD ಮಾಡಿದಂಥವರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್ ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಿಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಜ್ಯೋತಿಷಿಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ ಜೊತೆಗೆ ನಮ್ಮ ಜ್ಯೋತಿಷ್ಯಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಇಲ್ಲಿ ಅವರವರ ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು ಒಂದು ಯಂತ್ರ ಇರಬಹುದು ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ರಿಗೂ ನಾವು ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ
ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ಇವರು ಸುರೇಶ್ ಕುಮಾರ್ ಶರ್ಮಾ ಅವರು, ನಮ್ಮ ಜ್ಯೋತಿಷ್ಯಾಲಯದ ವಿಶೇಷ ವಾಸ್ತು ತಜ್ಞರು ಮತ್ತು ಸಂಖ್ಯಾಶಾಸ್ತ್ರ ತಜ್ಞರು ಸಹ ಹೌದು. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ.